ஸ்ரீ குருப்யோ நமஹ. ஹரி ஓம். ಪಾಪಗಳನ್ನು ಮಾಡಿದ್ದಾಯಿತು, ಅದಕ್ಕೆ ಫಲವಾಗಿ ನರಕಕ್ಕೆ ಹೋಗಲೇಬೇಕು. ಪಾಪ ಮಾಡಿದ್ದಕ್ಕೆ ಫಲವಾಗಿ ನರಕಕ್ಕೆ ಹೋಗಲೇಬೇಕು. ಆದರೆ ಆ ನರಕದಿಂದ ನಮ್ಮನ್ನ ಬಿಡುಗಡೆ ಮಾಡಿಕೊಳ್ಳುವ ಏನಾದರೂ ಉಪಾಯವಿದೆಯಾ? ಅದಕ್ಕೆ ಶುಕಾಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಅಯ್ಯ, ಮಾಡಿದ ಪಾಪಗಳೇನಿವೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ನರಕಗಳನ್ನು ಹೊಂದಬೇಕಾದ ಸಂದರ್ಭ ಬರುವುದಿಲ್ಲ. ಪಾಪಗಳನ್ನು ಮಾಡದಂತಹ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೋಬೇಕು. ತಸ್ಮಾತ್ ಪುರೈವ ಆಶು ಇಹ ಪಾಪನಿಷ್ಕೃತೌ ಯದೇತ ಮೃತ್ಯೋ ಅವಿಪದ್ ಯದಾತ್ಮನಃ ದೋಷಶ್ಚ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಷ ಚಿಕಿತ್ಸೇತ ರುಜಾಂ ನಿಧಾನವಿತ್. ಹೇಗೆ ಒಬ್ಬ ವೈದ್ಯ ರೋಗವನ್ನ ಹಿಡಿದು, ರೋಗ ದೊಡ್ಡದಾಗಿದ್ರೆ ಔಷಧ ಕೊಡೋ ರೀತಿ ಬೇರೆ, ಚಿಕ್ಕದಾಗಿದ್ರೆ ಕೊಡೋ ರೀತಿ ಬೇರೆ, ಆ ರೋಗದ ಸ್ಥಿತಿಗತಿಯನ್ನ ಹಿಡಿದು ಔಷಧವನ್ನ ಕೊಡತಾನೋ. ಈ ಪಾಪ ನಿಷ್ಕೃತವು ಯಥೇತ ಪುರೈವ, ನಾವು ಮಾಡಿದ ಪಾಪಗಳು ಜಾಸ್ತಿ ಇದ್ದರೆ ಜಾಸ್ತಿ ಪ್ರಾಯಶ್ಚಿತ್ತ, ಕಡಿಮೆ ಇದ್ದರೆ ಕಡಿಮೆ ಮಾಡಿಕೊಂಡು. ಅದರಿಂದ ಹೇಳ್ತಾ ಇದ್ದಾರೆ, ನಚೇತ್ ಇಹೈವ ಅಪಚಿತಿಂ ಯಥಾಂಹಸ ಕೃತಶ್ಚ ಕುರಿಯಾತ್ ಮನವುಕ್ತಿ ಪಾಣಿಭಿಃ ಧ್ರುವಂ ಸವೈ ಪ್ರತ್ಯ ನರಕಾಂ ಉಪೈತಿ ಯೇ ಕೀರ್ತಿತಾಮೇ ಭವತ ಸ್ತಿಗ್ಮಯಾತನಾಃ. ನಾನೇನಿವಾಗ ನಾನಾ ರೀತಿಯಾಗಿರತಕ್ಕಂಥ ಪಾಪಗಳು, ಆ ಪಾಪಗಳಿಗೆ ತಕ್ಕಂಥ ಫಲ ನರಕಗಳು ಏನಿವೆ ಅದನ್ನು ಹೊಂದಲೇಬೇಕಾಗುತ್ತೆ. ಯಾವಾಗ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳದಿದ್ದರೆ ಅಂತ ಇಷ್ಟ ಹೇಳಿದ್ರು. ಅವಾಗ ರಾಜ ಪ್ರಶ್ನೆ ಮಾಡುತ್ತಾನೆ, ದುಷ್ಟ ಶ್ರುತಾಭ್ಯಾಂ ಯತ್ ಪಾಪಂ ಜಾನನ್ನಪಿ ಆತ್ಮನೋಹಿತಂ ಕರೋತಿ ಭೂಯೋ ವಿವಶಃ ಪ್ರಾಯಶ್ಚಿತ್ತ ಮಥೋ ಕಥಂ. ದುಷ್ಟ ಶ್ರುತಾಭ್ಯಾಂ ಯತ್ ಪಾಪಂ, ಕೆಲವು ಕೇಳಿ ಕೆಲವು ನೋಡಿ, ಮನಸ್ಸು ಆಸಕ್ತವಾಗಿ ಆತ್ಮನಃ ಅಹಿತಂ ಜಾನನ್ನಪಿ, ಇದು ನನಗೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಕೂಡ ಭೂಯ ಕರೋತಿ ವಿವಶಃ, ಅವನು ತನ್ನ ವಶವಿಲ್ಲದೆ ಮಾಡಿಬಿಡ್ತಾ ಇರ್ತಾನೆ ಈ ಪಾಪಗಳನ್ನು. ಪ್ರಾಯಶ್ಚಿತ್ತ ಮಥೋ ಕಥಂ, ಪ್ರಾಯಶ್ಚಿತ್ತ ಅಂತ ಹೇಗೆ, ಅದರ ಹಿಂದಿನ ಒಂದು ಹಿನ್ನೆಲೆ ಏನು? ಅದು ಹೇಳುತ್ತಾರೆ, ಕ್ವಚಿತ್ ನಿವರ್ತತೆ ಅಭದ್ರಾತ್ ಕ್ವಚಿತ್ ಚರತಿ ತತ್ಪುನಃ. ಈ ಜೀವ ಕೆಲವೊಮ್ಮೆ ಅಪ್ಪ ಇದು ಮಾಡಬಾರದು ಅಂತ ಹಿಂದಕ್ಕೆ ಸರಿತಾನೆ, ಕೆಲವೊಮ್ಮೆ ಮಾಡಿಯೇ ಬಿಡ್ತಾನೆ, ಗೊತ್ತಿದ್ರೂ ಮಾಡಿಯೇ ಬಿಡ್ತಾನೆ. ಅಂಥ ಕಾಲಕ್ಕೆ ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ಯೆ ಪುಂಜರ ಶೌಚವತ್. ಪಾಪ ಮಾಡಿದ, ಪ್ರಾಯಶ್ಚಿತ್ತ ಮಾಡಿಕೊಂಡ, ಮತ್ತೂ ಪಾಪ ಮಾಡುತ್ತಾನೆ. ಅಲ್ಲ, ಅವನಿಗೆ ತಿಳಿಸಿಕೊಟ್ರೆ ಇದು ಪಾಪ, ಇದರಿಂದಾಗಿ ನಾನಾ ನರಕಗಳು ಬರುತ್ತೆ, ತೊಂದರೆ ಆಗುತ್ತೆ, ತಿಳ್ಕೊಂಡಿದ್ರೂ ಮಾಡ್ತಾನೆ. ಯಾಕೆ ಹಾಕಿ ಮಾಡ್ತಾನೆ ಅಂದರೆ ಹೇಳ್ತಾರೆ, ವಿವಶಃ ತನ್ನ ವಶವಿಲ್ಲದೆ ಮಾಡತಾನೆ. ಅದು ಹೇಗೆ ಅಂದರೆ ಹಿಂದಿನ ಕರ್ಮ ಏನಿರುತ್ತೆ ಅದಕ್ಕನುಸಾರವಾಗಿ ಬುದ್ಧಿ ಪ್ರೇರಣೆ ಮಾಡುವವ ಭಗವಂತ. ಜೀವನದ್ದೇ ದೋಷ,
ಅದಕ್ಕೆ ತಕ್ಕಂತೆ ಬುದ್ಧಿ ಪ್ರೇರಣೆ ಮಾಡುವವ ದೇವ, ಅದಕ್ಕೆ ಜೀವನೇ ಫಲ ಅನುಭವಿಸಬೇಕು. ಭಗವಂತ ನಮ್ಮಿಂದ ಎಲ್ಲ ಮಾಡಿಸ್ತಾನೆ, ಜೀವ ಅಸ್ವತಂತ್ರ, ಆದರೆ ಜೀವನ ಕರ್ಮಾನುಸಾರವೇ ಮಾಡಿಸಿದ್ದರಿಂದ ಜೀವನಿಗೆ ಫಲಭಕ್ತೃತ್ವ ಇದೆ, ಫಲವನ್ನು ಭೋಗಿಸಬೇಕಾಗಿದ್ದೀವನೆ. ಆದ್ದರಿಂದ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಹೋಗಿ ಮತ್ತೂ ಕರ್ಮವನ್ನ ಮಾಡುತ್ತಾನಲ್ಲ, ಹಾಗೇನಾಗುತ್ತೆ, ಆನೆ ನೀರು ಹಾಕೊಳ್ಳುತ್ತೆ, ಮಣ್ಣು ಹಾಕೊಳ್ಳುತ್ತೆ, ನೀರು ಹಾಕಿ ಹಾಗೇ ಆಗ್ಬಿಡುತ್ತಲ್ಲ. ಅವಾಗ ಶುಕಾಚಾರ್ಯರು ಹೇಳುತ್ತಾರೆ, ಹಾಗಾದ್ರೆ ಪ್ರಶ್ನೆ ಎಲ್ಲಿಗೆ ಬಂದುಳಿಯಿತು ಅಂದರೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವುದು ಮುಖ್ಯ, ಅದಲ್ಲದೆ ನಮ್ಮನ್ನ ಪಾಪದ ಮಾರ್ಗದಲ್ಲಿ ಕೆಡುವಂಥದ್ದು ಯಾವುದು ಅಂದ್ರೆ ನಮ್ಮ ಹಿಂದಿನ ಪಾಪ. ಈ ಬುದ್ಧಿ ಮತ್ತೂ ಮತ್ತೂ ಪಾಪಗಳನ್ನು ಮಾಡದೇ ಇರುವಂತೆ ಮಾಡಲಿಕ್ಕೆ ಏನು ಔಷಧ? ಗೊತ್ತಿದ್ದು ಗೊತ್ತಿಲ್ಲದೆ ಮತ್ತೂ ಮಾಡುತ್ತಲ್ಲ, ಬುದ್ಧಿ ಪ್ರೇರಣೆ ಆಗುತ್ತಲ್ಲ, ಅದಕ್ಕೆ ಮದ್ದೇನು ಅಂದರೆ ಹಿಂದೆ ಮಾಡಿದ ಪಾಪ ಅದರಿಂದ ಬುದ್ಧಿ ಪ್ರೇರಣೆ, ಅದರ ಫಲವಾಗಿ ಬುದ್ಧಿ ಪ್ರೇರಣೆ, ಅದರಿಂದ ಇನ್ನೊಂದು ಪಾಪ, ಆ ಪಾಪ ಮುಂದಿನ ಬುದ್ಧಿ ಪ್ರೇರಣೆ, ಮತ್ತೂ ಅಲ್ಲಿ ಪಾಪ, ಈ ತರ ಹೋಗ್ತಾ ಬರುತ್ತೆ. ಆದ ಕಾರಣ ಈ ಎಲ್ಲಾ ಪಾಪಗಳಿಗೆ ಪ್ರಧಾನವಾದ ಪ್ರಾಯಶ್ಚಿತ್ತ ಯಾವುದು ಅಂದ್ರೆ, ಮಾಡಿದ ಪಾಪ ಇನ್ನು ಮುಂದೆ ಕರ್ಮಗಳಿಗೆ ಹಿನ್ನೆಲೆಯಾದ ಹಿಂದಿನ ಪಾಪ. ಈ ಜನ್ಮದಲ್ಲಿ ಕೆಲವು ಮಾಡಿದೀವಿ ಪಾಪ, ಹೌದು, ಇನ್ನ ಹಿಂದಿನ ಜನ್ಮದ ಪಾಪಗಳು ಕೂತಿವೆ, ಅದು ಇನ್ನಾದರೂ ಒಳ್ಳೆ ಕಾರ್ಯ ಮಾಡೋಣ ಅಂದ್ರೆ ಅವೆಲ್ಲವೂ ಬುದ್ಧಿ ಪ್ರೇರಣೆ ಮಾಡಿ ತಲೆ ಕೆಡಿಸುತ್ತೆ. ಹಾಗಾದರೆ ಹಿಂದಿನ ಪಾಪಕ್ಕೂ ಪ್ರಾಯಶ್ಚಿತ್ತ, ಇಂದಿನ ಪಾಪಕ್ಕೂ ಪ್ರಾಯಶ್ಚಿತ್ತ ಯಾವುದಾದ್ರೂ ಇದೆಯಾ ಅಂತ ಅವಾಗ ಹೇಳುತ್ತಾರೆ, ಕರ್ಮಣ ಕರ್ಮ ನಿರ್ಹಾರ ನಹಿ ಆತ್ಯಂತಿಕ ಇಷ್ಯತೆ ಅವಿದ್ವದ್ ಅಧಿಕಾರಿತ್ವ ಪ್ರಾಯಶ್ಚಿತ್ತ ವಿಮರ್ಶನ. ಕರ್ಮದಿಂದ ಪಾಪವನ್ನು ಕಳ್ಕೋಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡಬೇಕು, ಪ್ರಾಯಶ್ಚಿತ್ತ ಅದೊಂದು ಕರ್ಮ, ಪ್ರಾಯಶ್ಚಿತ್ತವೂ ಒಂದು ಕರ್ಮ. ಕರ್ಮದಿಂದ ಕರ್ಮವನ್ನ ಕಳ್ಕೊಳ್ಳೋದು ಸರಿಯಾದದ್ದಲ್ಲ ಅಂದ್ರು. ಯಾಕೆ? ಯಾರಿಗೆ ಜ್ಞಾನದಲ್ಲಿ ಅಧಿಕಾರವಿಲ್ಲ, ಅರ್ಥ ಆಗಲ್ಲ, ಅವರಿಗೆ ಹೇಳಿದ್ದು ಈ ಕರ್ಮದಿಂದ ಸ್ವಲ್ಪ ಆದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳಯ್ಯ. ಮತ್ತೆ ಇನ್ನೇನು ಮಾಡಬೇಕು? ಅವಾಗ ಹೇಳ್ತಾ ಇದ್ದಾರೆ, ಕೇವಲ ಯಾ ಭಕ್ತ್ಯ ವಾಸುದೇವ ಪರಾಯಣ ಅಘಂ ಧುನ್ವಂತಿ ಕಾತ್ಸ್ಮ್ಯೇನ ನಿಹಾರಮಿವ ಭಸ್ಕರ. ಹೇಳ್ತಾ ಇದ್ದಾರೆ, ನಾನಾ ತಪಸ್ಸು, ಬ್ರಹ್ಮಚರ್ಯ, ದಮ, ಶಮ ಇದರಿಂದೆಲ್ಲ ಪಾಪ ಹೋಗುತ್ತೆ ಅಂದರೆ, ನ ತಥಾಹಿ ಅಘವಾನ್ ರಾಜನ್ ಪೂಯೇದ ತಪಾದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪೂರುಷ ನಿಷೇವಯ. ಭಗವಂತನಲ್ಲೇ ಮನಸ್ಸನ್ನು ಸಮರ್ಪಿಸಿ ಆ ಭಗವದ್ಭಕ್ತರ ಪಾದಾರವಿಂದವನ್ನು ಸೇವಾ ಮಾಡತಕ್ಕಂಥವನು ಪಾಪವನ್ನು ಕಳಕೊಂಡಂತೆ ನಾನಾ ರೀತಿಯಾದ ಸಾಧನೆಗಳಿಂದ ಪಾಪ ಕಳಕೊಳ್ಳಿಕ್ಕೆ ಆಗಲ್ಲ. ಎಷ್ಟಾಗುತ್ತೆ? ಅದರಿಂದ ಬಂದಷ್ಟು ಆಗಲ್ಲ. ಭಗವಂತನಲ್ಲಿ ಭಕ್ತಿ ಮಾಡಿ ವಿಶೇಷವಾದ ಸೇವಾದಿಗಳು, ಗುರು ಶುಶ್ರೂಷಾದಿಗಳನ್ನು ಮಾಡಿದರೆ ಎಷ್ಟು ಪಾಪ ಕಳೆಯಲಿಕ್ಕಾಗುತ್ತೋ ಅಷ್ಟು ಪಾಪ ಪ್ರಾಯಶ್ಚಿತ್ತಾದಿಗಳಿಂದ ಹೋಗಲ್ಲ. ಹಾಗಾದರೆ ವಿಶೇಷವಾಗಿರತಕ್ಕಂಥ ಪ್ರಾಯಶ್ಚಿತ್ತ ಯಾವುದು ಅದನ್ನು ಚೆನ್ನಾಗಿ ತಿಳಿದುಕೊಡುತ್ತಾ ಇದ್ದಾರೆ. ಸಕೃನ್ಮನ ಕೃಷ್ಣ ಪದಾರವಿಂದ ಯೋಹೋ ನಿವೇಶಿತಂತ ಗುಣರಾಗಿ ಏರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಹಿ ಚೀರ್ಣ ನಿಷ್ಕೃತಾಃ. ಒಮ್ಮೆ ಭಗವಂತನ ಪದಾರವಿಂದದಲ್ಲಿ ಮನಸ್ಸಿಟ್ಟು, ಆ ಮನಸ್ಸಿಡೋದು ಹೇಗೆ? ದೇವರ ಗುಣಗಳನ್ನು ಕೇಳಿ ಇಷ್ಟು ಒಳ್ಳೆಯವ ಅಂತ ಅವನ ಪದಾರವಿಂದದಲ್ಲಿ ಮನಸ್ಸಿಟ್ಟು ಭಗವಂತನ ಸ್ಮರಣೆ ಮಾಡಿದರೆ
ಅವನು ಎಂದೂ ಕೂಡ ಯಮಭಟರಿಗೆ ಸಿಗೋದಿಲ್ಲ, ಕನಸಲ್ಲೂ ಕೂಡ ಯಮಭಟರ ದರ್ಶನ ಆಗೋದಿಲ್ಲ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ. ಹಾಗಾದರೆ ದೇವರಲ್ಲಿ ಮನಸ್ಸಿಟ್ಟು, ದೇವರಲ್ಲಿ ಮನಸ್ಸಿಟ್ಟು ಯಾವರಾದರೂ ವಿಶೇಷವಾಗಿ ದೇವರ ಚಿಂತನೆಯನ್ನು ಮಾಡುತ್ತಾರೋ ಅಂಥವರಿಗೆ ಸ್ವಪ್ನದಲ್ಲೂ ಕೂಡ ಯಮಭಟರ ಹೇಳ್ತಾರೆ, ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇ ಪಶ್ಯಂತಿ, ಸ್ವಪ್ನದಲ್ಲೂ ನೋಡಲ್ಲ ಅವರು ಅಂದರು. ಈಗ ಹೀಗಂದುಕೊಂಡಾಗ ಕೆಲವೊಂದು ಸಂಶಯಗಳು ತುಂಬಾ ಬರುತ್ತೆ. ಪಾಪ ಮಾಡಿದ್ದಾಯಿತು, ದೇವರ ನಾಮಸ್ಮರಣೆ ಮಾಡಿದರೆ ಸಾಕು, ಪಾಪವೆಲ್ಲ ಹೋಗಿಬಿಡುತ್ತೆ ಅಂತ ಹೇಳಿದಂತ ಆಯಿತು. ಹಾಗಾದರೆ ರಾಮಚಂದ್ರನ ತಂದೆ ಯಾರು? ದಶರಥ ಮಹಾರಾಜ. ನಾವಂತೂ ರಾಮನ ನೋಡಲಿಲ್ಲ, ಆತ ನಿತ್ಯ ರಾಮನ್ನೇ ನೋಡತಾ ಇದ್ದ, ರಾಮನಾಮವನ್ನ ಸದಾ ಜಪ ಮಾಡುತ್ತಿದ್ದ, ರಾಮ 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 ಅಂತಲೇ ಪ್ರಾಣ ಬಿಟ್ಟದು. ಮತ್ತೆ ಒಮ್ಮೆ ಜೀವನದಲ್ಲಿ ದೇವರನ್ನ ನೆನೆಸಿದರೆ ಸಾಕು, ಅವರಿಗೆ ಯಮಭಟರ ದರ್ಶನವೇ ಆಗಲ್ಲ, ಸ್ವಪ್ನದಲ್ಲೂ ಆಗಲ್ಲ ಅಂತಾದರೆ ದಶರಥ ಮಹಾರಾಜನಿಗೆ ಯಾವ ಪಾಪ ಆದರೂ ಉಳಿಲಿಕ್ಕೆ ಸಾಧ್ಯವೋ? ಇಲ್ಲ. ಆದರೆ ದೇಹತ್ಯಾಗ ಆದ ಮೇಲೆ ದೇವದೂತರೇ ಬರುತ್ತಾರೆ, ಯಮಭಟರು ಬರಲಿಲ್ಲ. ದೇವದೂತರೇ ಬಂದರು, ಕರಕೊಂಡು ಹೋದದ್ದು ರೂಟ್ ಹೇಗೆ ಯಮಲೋಕದ ಮೇಲೆ ಕರಕೊಂಡು ಹೋದರು, ನರಕ ದರ್ಶನ ಮಾಡಿಸಿ ಕರಕೊಂಡು ಹೋದರು. ದೇವತೆಗಳೇ ಬಂದದ್ದು, ಆದರೆ ಅವರಿಗೆ ನರಕವಾಸವಿಲ್ಲ, ನರಕ ದರ್ಶನ ಮಾಡಿಸ್ತಾರೆ ಪಾಪದ ಫಲವಾಗಿ. ಆ ನರಕ ದರ್ಶನ ಮಾಡಿದ ಕೂಡಲೇ ಮನಸ್ಸು ಅವರಿಗೆ ಅಯ್ಯೋ ಅನಿಸ್ಬಿಡು, ಆ ದುಃಖ ಬರುತ್ತವರಿಗೆ. ಅವಾಗ ದಶರಥ ಮಹಾರಾಜ ಕೇಳುತ್ತಾನೆ ಆ ಕರಕೊಂಡು ಹೋಗುವ ದೂತರನ್ನ, ದೇವದೂತರನ್ನ, ನನಗೆ ನರಕ ದರ್ಶನ ಮಾಡಿಸ್ತಾ ಇದ್ದೀರಿ, ನಾನೇನು ಪಾಪ ಮಾಡಿದೆ? ಅವಾಗ ಹೇಳುತ್ತಾರೆ, ಆ ಅಯೋಧ್ಯಾಪುರಿಯಲ್ಲಿ ಒಮ್ಮೆ ಸೂರ್ಯ ಅಸ್ತಮಯ ಆಗುವಾಗ ಸೂರ್ಯ ಅಸ್ತಮಯ ಆಗೋದ್ರೊಳಗೆ ಅರ್ಘ್ಯ ಕೊಡಬೇಕು, ರಾಜನ ನಿಯಮ ಅದು. ಅದಕ್ಕೆ ನದಿಗೆ ರಥವನ್ನ ನಿಲ್ಲಿಸಿ ಓಡತಾ ಬರ್ತಾನೆ ರಾಜ, ಅದರೊಳಗೆ ಅರ್ಘ್ಯ ಕೊಡಬೇಕು ಅಂತ. ಆ ಬರೋದ್ರೊಳಗೆ ಒಂದು ಆಕಳು ನೀರಿಗೆ ಬಾಯಿ ಹಾಕಿತ್ತು, ರಾಜನ ರಭಸವಾದ ಬರುವುದನ್ನು ನೋಡಿ ಪಕ್ಕಕ್ಕೆ ಹೊರಟೋಯಿತು, ಆಕಳಿಗೆ ನೀರಿಲ್ಲದೆ ಆಯಿತು ಆ ಒಪ್ಪತ್ತು. ಆ ಪಾಪದಿಂದ ನರಕ ದರ್ಶನ ಮಾಡಿಸಿದುವು ಅಂದು. ಮತ್ತು ಹಿಂದಕ್ಕೆ ಬಂದರೆ ಇಡೀ ಜನ್ಮ ರಾಮ 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 ಅಂದವರಿಗೇನೆ ಪಾಪ ಉಳಿಯಿತಲ್ಲ, ಮತ್ತೆ ಇಲ್ಲಿ ಪಾಪ ಹೋಗುತ್ತೆ ಅಂತ ಹೇಳುತ್ತಾರಲ್ಲ, ಇದು ಹೇಗೆ ಅಂತ ಪ್ರಶ್ನೆ ಕೊಡುತ್ತ. ನಿಶ್ಚಯ ಹೇಗೆ ಅಂದರೆ ಯಾರೇ ಏನೇ ಮಾಡಿರಲಿ ಅದನ್ನ ಉಂಡು ತೀರಿಸಬೇಕು, ಉಂಡು ತೀರಿಸಲೇಬೇಕು. ಇದರಲ್ಲೇನಾಗುತ್ತೆ, ಸಜ್ಜನರಾದವರು ಪಾಪಗಳನ್ನ ಮಾಡಿದಾಗ, ಸಜ್ಜನರಾದವರು ಪಾಪಗಳನ್ನ ಮಾಡಿದಾಗ ಯಮಭಟರು ಬಂದು ಅವರನ್ನ ಸೆಳಕೊಂಡು ಹೋಗೋದು ಆಗಲ್ಲ. ಯಾಕೆ? ಭಗವಂತನ ವಿಶೇಷ ಚಿಂತನೆಯನ್ನು ಮಾಡಿರ್ತಾರ. ಅದರಿಂದ ಮತ್ಯಾರು ಬರ್ತಾರೆ? ಭಗವಂತನ ನಾಮ ಸದಾ ಸ್ಮರಣೆ ಮಾಡಿದ್ದಕ್ಕೆ ಅವರ ಪುಣ್ಯವೇ ಇರುತ್ತೆ, ದೇವದೂತರೇ ಬರ್ತಾರೆ. ಆದರೆ ಇವರ ಏನು ಪಾಪ ಕರ್ಮಗಳು ಉಳಿದೇ ಇರುತ್ತೆ, ಅನುಭವಿಸಲೇಬೇಕು ಅಂತ ಭಗವಂತ ನಿಶ್ಚಯ ಮಾಡಿರ್ತಾನೆ, ಅವುಗಳನ್ನ ದೇವದೂತರೇ ಕರಕೊಂಡು ಹೋಗಿ ಅವುಗಳನ್ನ ಸ್ವಲ್ಪದಲ್ಲಿ ಅನುಭವ ಕೊಟ್ಟು ಕರಕೊಂಡು ಹೋಗಿ ಬಿಡುತ್ತಾರೆ. ಒಟ್ಟಾರೆ ಅಲ್ಲಿ ಪಾಪಗಳ ಅನುಭವ ಎಂಬುದು ಬರಲೇಬೇಕು. ಇಲ್ಲಿ ಎಷ್ಟು ಹೇಳಿದ್ರು?
ದೇವರ ಪಾದವನ್ನ ನೆನೆಸಿದರೆ ಅವರಿಗೆ ಸ್ವಪ್ನದಲ್ಲೂ ಯಮಧರ್ಮರಾಜರ ಅಥವಾ ಅವರ ಭಟರ ದರ್ಶನ ಆಗಲ್ಲ ಅಂದ್ರು. ಸತ್ಯ, ಅವರು ಬರಲ್ಲ, ಇನ್ಯಾರು ಬರುತ್ತಾರೆ? ದೇವದೂತರೇ ಬರ್ತಾರೆ. ಮತ್ ಹೇಗ್ ಕರ್ಕೊಂಡು ಹೋಗ್ತಾರೆ ಇವರನ್ನ? ಹೇಗ್ ಕರ್ಕೊಂಡು ಹೋಗ್ತಾರೆ? ಪಾಪ ಮಾಡಿದ್ರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ್ದಕ್ಕೆ ದಕ್ಷಿಣ ಮಾರ್ಗದಲ್ಲಿ ಕರ್ಕೊಂಡು ಹೋಗಲ್ಲ. ಭೀಕರ ಮಾರ್ಗ ಅದು, ಅಲ್ಲಿ ಕರ್ಕೊಂಡು ಹೋಗಲ್ಲ. ಮಿಕ್ಕ ಮಾರ್ಗಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ಯಾವ ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡುವಾಗ ಯಾವ ಯಾವ ಹಂತದಲ್ಲಿ ಮಾಡಿದ್ದಾರೋ ಅಷ್ಟಷ್ಟು ಪಾಪ ಹೋಗಿರುತ್ತ ಅವರಿಗೆ. ಪೂರ್ಣ ಪಾಪ ಹೋಗಬೇಕಾದ ರೀತಿಯಲ್ಲಿ ನೆನೆದಿರಲ್ಲ, ಚೂರು ಉಳಿದಿರುತ್ತೆ, ಅದನ್ನ ಅಲ್ಲಿ ತೀರಿಸಿ ಕರಕೊಂಡು ಹೋಗ್ತಾರೆ. ಇದು ತಾತ್ಪರ್ಯ ಅಂದ್ರು. ಹಾಗಾದರೆ ಮಾಡಿದ ಪಾಪಗಳಿಗೆ ನಾವು ದಕ್ಷಿಣ ಮಾರ್ಗದಲ್ಲಿ ಯಮದೂತರ ಮೂಲಕ ಪೆಟ್ಟುಗಳನ್ನು ತಿಂದು ಅಲ್ಲಿಗೆ ಹೋಗಿ ನರಕದಲ್ಲಿ ಬಿದ್ದು ಬೆಂದು ಹೋಗೋದಿದ್ದರೆ, ಭಗವಂತನ ನಾಮಸ್ಮರಣೆ ಸದಾ ಮಾಡಿದರೆ ಆ ಪಾಪಗಳೆಲ್ಲ ಸುಟ್ಟು ಹೋಗುತ್ತೆ ಎಂಬುದು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನದು? ಕನ್ಯಾಕುಬ್ಜ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ, ಆತನ ಹೆಸರು ಅಜಾಮಿಲ. ಅಜಾಮಿಲ ತುಂಬಾ ಪಾಪಗಳನ್ನು ಮಾಡಿದ. ನಾಂನ ನಷ್ಟ ಸದಾಚಾರ ದಾಸ್ಯಾಹ ಸಂಸರ್ಗ ದೂಷಿತ. ಒಬ್ಬ ಶೂದ್ರ ಸ್ತ್ರೀ ಸಂಪರ್ಕ ಮಾಡಿದ್ದ, ಅದರಿಂದಾಗಿ ಸದಾಚಾರ ಹೋಗಿತ್ತು. ಅಷ್ಟೇ ಅಲ್ಲ, ಅವಳ ಸಂಪರ್ಕ ಮಾಡಿ ತನ್ನ ತಂದೆ ತಾಯಿ ಶುದ್ಧವಾದ ಹೆಂಡತಿ ಎಲ್ಲರನ್ನ ಬಿಟ್ಟು ಅವಳತ್ರೇ ಇದ್ದು ಅವಳಲ್ಲಿ ಮಕ್ಕಳನ್ನ ಪಡೆದು ಆ ಸಂಸಾರವನ್ನು ಪೋಷಣೆ ಮಾಡಲಿಕ್ಕೆ ಕಳ್ಳತನ ಮೊದಲುಕೊಂಡು ಎಲ್ಲಾ ಮಾಡುತ್ತಿದ್ದ. ಜೂಜಾಟ ಆಡುತ್ತಿದ್ದ, ಕಳ್ಳತನ ಮಾಡುತ್ತಿದ್ದ, ಎಲ್ಲಾ ಮಾಡುತ್ತಿದ್ದ. ಅಂಥವನಿಗೆ ಮಕ್ಕಳಾದರು. ಆ ಮಕ್ಕಳಲ್ಲಿ ಕೊನೆಯವ ಚಿಕ್ಕವ, ಅವನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಕೊನೆ ಕಾಲ ಬಂತು, ಯಮಭಟರು ಬರ್ತಾ ಇದ್ದಾರೆ, ಮೂರು ಜನ ಬರ್ತಾ ಇದ್ದಾರೆ. ಅಂಥವರು ಹೇಳುತ್ತಾರೆ, ಸಪಾಶಹಸ್ತಾನ್ ತ್ರೀನ್ ದೃಷ್ಟ್ವಾ ಪುರುಷಾನ್ ವೃಷಧಾರುಣಾನ್. ತುಂಬಾ ಭೀಕರವಾಗಿರತಕ್ಕಂತ ಮೂರು ಜನ ಯಮದೂತರನ್ನು ನೋಡಿ ಹೆದರ್ಕೊಂಡು, ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣ ಕ್ವಯಂ. ಪುತ್ರ ತನ್ನ ಮಗ ನಾರಾಯಣ ಅಂತ ಅವನನ್ನು ನೋಡಿದ, ಅವನನ್ನೇ ಕರೆದದ್ದು ನಾರಾಯಣ ಅಂತ. ಆ ಕರೆದ ಕೂಡಲೇ ವಿಷ್ಣು ದೂತರು ಬರ್ತಾ ಇದ್ದಾರೆ. ಈತನ ಬಾಯಿಯಿಂದ ನಾರಾಯಣಾಂದ ಅಕ್ಷರಗಳು ಬಂದ ಕೂಡಲೇ ವಿಷ್ಣು ದೂತರು ಬರ್ತಾ ಇದ್ದಾರೆ. ಬಂದು ಇವನನ್ನು ಬಿಡಿಸಿ ಹೊರಡತಾ ಇದ್ದಾರೆ. ಇವನನ್ನ ಬಿಡಿಸಿ ಹೊರಡತಾ ಇದ್ದಾರೆ. ಬಿಡಿಸಿ ಆ ಯಮದೂತರಿಗೂ ವಿಷ್ಣು ದೂತರಿಗೂ ಸಂವಾದ ಆಗ್ತಾ ಇದೆ. ಯಮದೂತರು ಕೇಳತಾ ಇದ್ದಾರೆ, ಯಾರು ನೀವು ಇಂಥ ಪ್ರಭೆಯಿಂದ ಇದ್ದೀರಿ? ಇವನನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಬಂದಾಗ ನೀವು ಬಿಡಿಸ್ತಾ ಇದ್ದೀರಿ ಯಾಕೆ? ಅವಾಗ ವಿಷ್ಣುದೂತರು ಹೇಳ್ತಾ ಇದ್ದಾರೆ, ಅಯ್ಯ ನೀವು ಯಮಧರ್ಮರಾಜರ ದೂತರಲ್ಲದೆ ನಾವು ವಿಷ್ಣುದೂತರು. ಒಂದು ಪ್ರಶ್ನೆ ಇದೆ, ಧರ್ಮ ಅಂದ್ರೆ ಏನು? ಅವರಲ್ಲಿ ಕೇಳುತ್ತಾರೆ. ಅವಾಗ ಯಮದೂತರು ಹೇಳುತ್ತಾರೆ, ವೇದ ಪ್ರಣಿಹಿತೋ ಹಿ ಧರ್ಮ ಅಧರ್ಮ ತದ್ವಿಪರ್ಯ. ವೇದ ಹೇಳಿದ್ದೇ ಧರ್ಮ, ಅದಕ್ಕೆ ವಿರುದ್ಧವಾದ್ದು ಅಧರ್ಮ. ವೇದೋ ನಾರಾಯಣ ಸಾಕ್ಷಾತ್, ವೇದದಲ್ಲಿ ನಾರಾಯಣನೇ ಇರ್ತಾನೆ. ಸ್ವಯಂಭೂರಿತಿ ಸುಶ್ರಮಃ, ಭಗವಂತನೇ ನಿಂತಿದ್ದಾನೆ ಆ ವೇದದಲ್ಲಿ, ಅವನೇ ಹೇಳುತ್ತಾ ಇದ್ದಾನೆ. ಒಟ್ಟಾರೆಯಲ್ಲಿ ಹೇಳ್ತಾ ಇದ್ದಾರೆ, ಈ ಬ್ರಾಹ್ಮಣ ತುಂಬಾ ಒಳ್ಳೆ ವೇದಾಂತಿಯಾಗಿದ್ದ, ಚತುರ್ವೇದ ಪಾರಂಗತ, ವೇದ ವೇದಾಂತಗಳನ್ನು ಚೆನ್ನಾಗಿ ಬಲ್ಲವ, ಭಗವಂತನ ಶರಣಾಗತನಾದವ, ತಂದೆ ತಾಯಿಗಳ ಸೇವಾ
ಗೋವಿಪ್ರನ ಸೇವಾ ಅಗ್ನಿ ಸೇವಾ ಮಾಡಕ ಮಿತವಾತ್ ಅನಸೂಯಕ ಅಸೂಯೆ ಇಲ್ಲ. ಒಳ್ಳೆ ಮಿತವಾದ ಮಾತಿನಿಂದ ಒಳ್ಳೆ ಸಾಧನೆ ಮಾಡುತ್ತಾ ಇದ್ದ ಇಂಥವನಿಗೆ ಶೂದ್ರ ಸ್ತ್ರೀ ಸಂಪರ್ಕ ಆಯಿತು. ಆಗ ಬೇಡದ ಕರ್ಮಗಳನ್ನೆಲ್ಲ ಮಾಡಿದ್ದಾನೆ ಮಹಾಪಾಪಗಳು, ಅವನ ಪಾಪಗಳಿಗೆ ದಂಡವನ್ನ ಕೊಡಲಿಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಇಷ್ಟು ಸ್ಥಿತಿ. ಆವಾಗ ವಿಷ್ಣುದೂತರು ಹೇಳುತ್ತಾರೆ, ಬಹಳ ಒಳ್ಳೆಯದು, ಧರ್ಮ ಗೊತ್ತಿರಬೇಕಾದವರಿಗೆ ಧರ್ಮ ಗೊತ್ತಿಲ್ಲದೆ ಹೋಗಿದೆ. ಏನ್ ಧರ್ಮ ಹೇಳ್ತಾರೆ, ಅವನು ಮಾಡಿದ ಪಾಪಗಳೆಲ್ಲ ಗೊತ್ತಾಯಿತು. ಕೊನೆಯ ಕಾಲದಲ್ಲಿ ಯಜ್ಜಗಾದ ಚತುರಕ್ಷರಂ ನಾರಾಯಣ ಅಂತ ನಾಲ್ಕು ಅಕ್ಷರಗಳನ್ನು ಉಚ್ಚಾರ ಮಾಡಿದನಲ್ಲ, ಅದರ ಪ್ರಭಾವ ಗೊತ್ತಾಯಿತೆ ಅಂದ್ರು. ಏನು ಪ್ರಭಾವ ಅಂದ್ರೆ ಹೇಳುತ್ತಾರೆ, ಈ ಜನ್ಮದ ಪಾಪಗಳು ಮಾತ್ರ ಅಲ್ಲ, ಜನ್ಮ ಕೋಟ್ಯಂಹಸಾಮಪಿ ಕೋಟಿ ಜನ್ಮಗಳ ಪಾಪವೂ ಕೂಡ ನಾರಾಯಣ ಅಂದ ಕೂಡಲೇ ಹೋಗಿಬಿಡುತ್ತಯ್ಯ. ಆದ್ದರಿಂದ ಇವನನ್ನ ಮುಟ್ಟಲಿಕ್ಕೂ ನಿಮಗೆ ಅಧಿಕಾರವಿಲ್ಲ. ಅಲ್ಲಿ ಮತ್ತು ಪ್ರಶ್ನೆ, ನಾರಾಯಣ ಅಂತ ಅಂದ ಕೂಡಲೇ ಪಾಪ ಹೋಯಿತಾದರೆ ನಾವು ಎಷ್ಟು ಸಲ ಅಂದಿರ್ತೇವೋ? ಅದಕ್ಕೆ ಆಚಾರ ಕೊಡ್ತಾ ಇದ್ದಾರೆ, ಭಾಗವತದಲ್ಲೇ ಹೇಳ್ತಾ ಇದ್ದಾರೆ, ಇಲ್ಲಿ ಅದನ್ನ ಆಚಾರ ಪಟ್ಟ ಕೊಡಿಸ್ತಾರೆ. ನಾಮವ್ಯಾಹರಣಂ ವಿಷ್ಣೋಃ ಯತಃ ತದ್ವಿಷಯಾಮತಿ, ದೇವರ ನಾಮೋಚ್ಚಾರಣೆ ಸಕಲ ಪಾಪಗಳನ್ನ ನಾಶ ಮಾಡುತ್ತೆ. ಆದರೆ ಆ ನಾಮೋಚ್ಚಾರಣೆ ಆದಾಗ ನಮ್ಮ ಬುದ್ಧಿಯಲ್ಲಿ ಭಗವಂತ ಇರಬೇಕು, ನಮಗೆ ದೇವರು ನೆನಪಾಗಿರಬೇಕು. ದೇವರ ನಾಮಸ್ಮರಣೆ ಮಾಡುವಾಗ ದೇವರ ನೆನಪೇ ಇಲ್ಲದೆ ಮೆಕ್ಯಾನಿಕಲ್ ಆಗಿ ಬರೀ ನಾಮಸ್ಮರಣೆ ಮಾಡಿದರೆ ಅದರಿಂದ ಪಾಪಗಳು ಪೂರ್ಣವಾಗಿ ಹೋಗಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟು, ಈ ಅಜಾಮಿಲ ಮಗನನ್ನೇ ನೋಡಿ ಕರೆದದ್ದು ಹೇ ನಾರಾಯಣ ಅಂತ. ಆದರೆ ಆ ಸಂದರ್ಭದಲ್ಲಿ ನಾರಾಯಣ ಎಂಬ ಶಬ್ದ ಪೂರ್ತಿ ಆಗುವುದರೊಳಗೆ ಭಗವಂತನ ನೆನಪಾಯಿತು ಆತನಿಗೆ. ಆ ಭಗವಂತನ ನೆನಪಾದದ್ದಕ್ಕೇನಾಯಿತು ಅಂದರೆ ಪಾಪಗಳೆಲ್ಲ ಸುಟ್ಟು ಹೋಯಿತು. ಹಾಗಾದರೆ ನಮ್ಮ ಪಾಪಗಳೆಲ್ಲ ನಾಶ ಆಗಬೇಕಾದರೆ ಭಗವಂತನ ನಾಮವನ್ನ ಭಗವಂತನ ನೆನಪಿನಿಂದ ಕೂಡಿಕೊಂಡು ಚೆನ್ನಾಗಿ ಮಾಡಿದರೆ ಪಾಪ ನಾಶ ಆಗುತ್ತೆ. ಅದಕ್ಕೆ ದೇವರ ನಾಮಸ್ಮರಣೆ ನಾವು ಹೇಗೆ ಹೇಗೆ ಮಾಡುತ್ತೇವೋ ಅಷ್ಟಷ್ಟು ಪಾಪ ಹೋಗುತ್ತೆ, ಮಿಕ್ಕದ್ದು ಉಣಬೇಕಾಗುತ್ತೆ. ಪೂರ್ಣವಾಗಿ ಹೋಗುವ ರೀತಿಯಲ್ಲಿ ಮಾಡಿದರೆ ನಾಮಸ್ಮರಣೆ ಪೂರ್ಣವಾಗಿ ಹೋಗುತ್ತೆ. ದೇವರ ನೆನಪೇ ಇಲ್ಲದೆ ಮಾಡಿದರೆ, ನೆನಪು ಚೂರು ಚೂರಿದ್ದು ಮಾಡಿದರೆ ಅದು ಹೇಗಿರಬೇಕೋ ಆ ವಿಶೇಷವಾದ ದೇವರ ಗುಣವನ್ನ ನೆನೆಯಬೇಕು, ದೇವರ ರೂಪವನ್ನ ನೆನೆಯಬೇಕು, ಅವನ ಕ್ರಿಯೆಯನ್ನು ನೆನೆಯಬೇಕು. ಆ ಮೂಲಕ ನಾಮಸ್ಮರಣೆ ಆಗಬೇಕು. ಹಾಗಾದ್ರೆ ನಮ್ಗೆ ಈ ಜನ್ಮಕ್ಕೆ ಸಾಧ್ಯ ಇಲ್ಲ ಅವೆಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಎಲ್ಲರೂ ಸೇರಿ ಒಂದು ಕಾರ್ಯ ಮಾಡಿದಾಗ ಮನೆಯಲ್ಲಿ ಅವರ ತಂದೆಯೋ ತಾಯಿಯೋ ನೆನಪಾಗ್ತಾರೆ. ತಾಯಿ ಅಂತ ನೆನಪು ಮಾಡಿಕೊಂಡಾಗ ಯಾರೂ ಕೂಡ ಬರೀ ಶಬ್ದ ಅಮ್ಮ ಅಮ್ಮ ಅಂತ ಹೇಳ್ತಾರ? ಅವರಿಗೆ ಆ ಕಾರ್ಯ ಮಾಡಿದಾಗ ತಾಯಿಯ ರೂಪ ನೆನಪಾಗುತ್ತೆ, ಹೌದೋ ಇಲ್ವೋ? ತಾಯಿಯ ರೂಪ ನೆನಪಾಗುತ್ತೆ, ತಾಯಿಯ ಒಳ್ಳೆ ಗುಣ ನೆನಪಾಗುತ್ತೆ, ತಾಯಿ ಮಾಡಿದ ಕೆಲಸ ನೆನಪಾಗುತ್ತೆ. ಆ ಹೋಳಿಗೆಯೋ ಏನೋ ಒಂದು ಮಾಡಿರ್ತಾರೆ, ಅದು ನೋಡಿದಾಗ ತಾಯಿ ನೆನಪಾಗ್ತಾಳೆ. ಅಮ್ಮ ಆದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು, ಎಷ್ಟು ಪ್ರೀತಿಯಿಂದ ಬಡಿಸ್ತಾ ಇದ್ಲು. ಅಂತಹದೇ ಒಬ್ಬರನ್ನ ನೆನೆಯಬೇಕಾದ್ರೆ ಏನೇನು ಬಂತಲ್ಲಿ, ರೂಪವನ್ನ ನೆನೆಯುತ್ತೀವಿ, ಗುಣವನ್ನ ನೆನೆಯುತ್ತೀವಿ, ಅವರ ಕ್ರಿಯೆಯನ್ನು ನೆನೆಯುತ್ತೀವಿ. ಆ ಪೂರ್ವಕ ಅಮ್ಮ ಅಂತ ಕರೆಯುತ್ತೀವಿ. ಆದ್ದರಿಂದ ಮನಸ್ಸು ಕರಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ.
ದೇವರ ಸ್ಮರಣೆ ಮಾಡುವಾಗ ಇದ್ಯಾವುದೂ ಇಲ್ಲ, ಬರೇ ಮೆಕ್ಯಾನಿಕಲ್ ರಾಮ್ 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 ಅಂದರೆ ಅದಕ್ಕೆಷ್ಟು ಫಲ ಅಂದ್ರು. ಆ ರೀತಿಯಾಗಿ ಈತ ಭಗವಂತನ ನೆನಪಿನಿಂದ ವಿಶೇಷವಾಗಿ ಆ ನಾಮೋಚ್ಚಾರಣೆ ಮಾಡಿದ್ದಕ್ಕೆ ಪಾಪಗಳೆಲ್ಲ ದಹನ ಆಗಿದೆ. ಆದ ಕಾರಣ ಇವನನ್ನ ಮುಟ್ಟಲಿಕ್ಕಿಲ್ಲ ಅಂತ ಬಿಡುಗಡೆ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ನಂತರ ಅಜಾಮಿರನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಎಲ್ಲಿ ಮಹಾನುಭಾವರಾದ ಜ್ಞಾನಿಗಳು, ಎಲ್ಲಿ ಪಾಪಿಷ್ಠನಾದ ನಾನು, ನನ್ನ ಬಾಯಿಯಿಂದ ನಾರಾಯಣ ಎಂಬ ನಾಮ ಹೇಗ್ ಬಂತು ಅಂತ ಆಶ್ಚರ್ಯ ಪಡ್ತಾನೆ. ಅಲ್ಲಿ ನೋಡಿದರೆ ಅಜಾಮಿರನನ್ನ ಒಳ್ಳೆ ಜ್ಞಾನಿಯಾಗಿ ವೇದ ವೇದಾಂತಗಳು ತಿಳಿಸಿ ಅನುಷ್ಠಾನವಂತನಾಗಿ ಮಾಡಿದ್ದೇ ಒಳಗಿರುವ ಭಗವಂತ. ಅದೇ ಭಗವಂತನೇ ಪುನಃ ಆತನ ಕರ್ಮಾನುಸಾರವೇ ಬೇರೆ ಸ್ತ್ರೀ ಸಂಪರ್ಕ ಕೊಟ್ಟು ಕಳ್ಳತನ ಮೊದಲಾದ್ದು ಮಾಡಿಸಿದ್ದು ಭಗವಂತ. ಎಲ್ಲಾ ಕಡೆ ಕೂಡ ಅವರವರ ಕರ್ಮಾನುಸಾರ ಮಾಡಿಸಿದ ಎಂಬುದು ಅಂಡರ್ಲೈನ್ ಅಂತ ಹೇಳ್ತಾ ಇದ್ದಾರೆ. ನಂತರ ಶರಣಾಗತನಾದವನಿಗೆ ಕೊನೆ ಕಾಲದಲ್ಲಿ ಅವನ ಮಗನನ್ನ ತೋರಿಸಿ ಮಗನ ನೆಪದಿಂದ ತನ್ನ ನಾಮ ಉಚ್ಚಾರಣೆ ಆಗುವಂತೆ ಮಾಡಿ ತನ್ನ ನೆನಪನ್ನು ಕೊಟ್ಟದ್ಯಾರು? ಭಗವಂತ. ಆದ್ದರಿಂದ ಅಜಾಮಿಲೋಪಾಖ್ಯಾನದಿಂದ ಗೊತ್ತಾಗೋದೇನು, ಭಗವಂತನ ನಂಬಿದವರಿಗೆ ಎಂದೂ ಕೆಡಕಿಲ್ಲ, ಭಗವಂತ ರಕ್ಷಣೆ ಮಾಡೇ ಮಾಡುತ್ತಾನೆ. ಆದ್ದರಿಂದ ಭಗವಂತನ ನಾಮವನ್ನು ಚಿಂತನೆ ಮಾಡಿದಂಥ ಮಹಾನುಭಾವ ಎಲ್ಲವನ್ನು ಬಿಟ್ಟ ಹರಿದ್ವಾರಕ್ಕೆ ಹೊರಟ. ಅಲ್ಲಿ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಿ ಶರೀರ ತ್ಯಾಗ ಮಾಡುತ್ತಾ ಇದ್ದಾನೆ. ಆವಾಗ ಮತ್ತೂ ವಿಷ್ಣು ದೂತರೇ ಬಂದು ಅವರನ್ನು ಕರಕೊಂಡು ಹೋಗ್ತಾ ಇದ್ದಾರೆ ಅಜಾಮಿಲನನ್ನ. ಸರಿ, ಇತ್ತ ಯಮದೂತರೆಲ್ಲ ಬಂದು ಯಮಧರ್ಮರಾಜರ ಹತ್ರ ಬರ್ತಾ ಇದ್ದಾರೆ. ಕತಿ ಸಂತೀಹ ಶಾಸ್ತಾರಹ ಜೀವಲೋಕಸ್ಯ ವೈ ಪ್ರಭೋ. ಜೀವರೆಲ್ಲ ನಾನಾ ಪಾಪ ಮಾಡುತ್ತಾ ಇರ್ತಾರೆ, ದಂಡನೆ ಮಾಡೋದಕ್ಕೆ ನೀವೇ ಇದ್ದೀರಿ, ನೀವೇನೋ ಅವನ ಕರ್ಕೊಂಡು ಬನ್ನಿ ಅಂತ ಹೇಳೋದು, ಇನ್ನೊಬ್ರು ಬಂದು ಬಿಡಿಸೋದು, ಎಷ್ಟು ಜನ ಇದ್ದಾರೆ ನೇಮನ ಮಾಡೋರು? ಅವಾಗ ಕೇಳಿದಾಗ ಯಮಧರ್ಮರಾಜರು ಹೇಳುತ್ತಾ ಇದ್ದಾರೆ, ಭಗವಂತನ ಪಾದಾರವಿಂದವನ್ನು ಸ್ಮರಣೆ ಮಾಡುತ್ತಾ ಹೇಳ್ತಾರೆ, ಪರೋ ಮದನ್ಯೋ ಜಗತಸ್ತಸ್ತುಷ್ಟ ಓತಂ ಪ್ರೋತಂ ಪಟವತ್ ಯತ್ರ ವಿಶ್ವಂ. ಈ ಜಗತ್ತನ್ನೆಲ್ಲ ಹೇಗೆ ವಸ್ತ್ರದಲ್ಲಿ ತಂತುಗಳೆಲ್ಲ ವ್ಯಾಪಿಸಿದಂತೆ, ಬಟ್ಟೆ ನೋಡಿದರೆ ಎಲ್ಲಿ ನೋಡಿದ್ರೂ ತಂತುಗಳಿರುತ್ತೆ, ಆ ಥರ ಜಗತ್ತೆಲ್ಲ ವ್ಯಾಪಿಸಿಕೊಂಡು ಜಗತ್ತನ್ನ ನಿಯಮನ ಮಾಡತಕ್ಕಂಥವ ಯಾರಿದ್ದಾರಲ್ಲ ಅಂಥ ಭಗವಂತ ಬೇರೊಬ್ಬನಿದ್ದಾನೆ. ಒಟ್ಟಾರೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಅಹಂ ಮಹೇಂದ್ರೋ ನಿರ್ರತಿ ಪ್ರಚೇತಾ ಸೋಮೋಗ್ನಿರೀಶ ಪವನೋರ್ಕೋ ವಿರಿಂಚ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯ ಮರುದ್ಗಣ ರುದ್ರಗಣ ಸಸಿದ್ಧ. ಎಲ್ಲರೂ ನಾವೆಲ್ಲ ಬ್ರಹ್ಮಾದಿ ಸಕಲ ದೇವತೆಗಳೆಲ್ಲ ಯಾರ ಸೇವಕರಾಗಿದ್ದೇವೋ ಅವನೇ ಶ್ರೀಹರಿ, ಅವನೇ ನಿಯಾಮಕ ಅಂತ ಹೇಳತ. ಇವತ್ತು ನೀವು ಯಾರನ್ನ ಕರಕೊಂಡು ಬರಲಿಕ್ಕೆ ಹೋಗಿದ್ದೀರೋ ಅವ ವಿಷ್ಣು ಭಕ್ತ, ವಿಷ್ಣು ಭಕ್ತರ ಸಂಟೆಗೆ ನೀವು ಹೋಗಬೇಡಿ. ಯಾರಾದರೆ ಭಗವಂತನ ನಾಮ ಉಚ್ಚಾರ ಮಾಡುತ್ತಿರ್ತಾರೋ, ಯಾರಾದರೆ ಭಗವಂತನನ್ನು ಹೃದಯದಲ್ಲಿ ಚಿಂತನೆ ಮಾಡುತ್ತಿರ್ತಾರೋ ಅಂಥವರ ತಂಟೆಗೆ ಹೋಗಬೇಡಿ. ಅವಾಗೆ ಮತ್ತು ಪ್ರಶ್ನೆ, ಅವರು ಪಾಪ ಮಾಡಿದರೆ ಒಂದು ಕಡೆ ದೇವರ ಸ್ಮರಣೆ ಮಾಡುತ್ತಾರೆ, ಇನ್ನೊಂದು ಕಡೆ ಪಾಪವೂ ಮಾಡಿದರೆ ಅದಕ್ಕೆ ನಾವು ದಂಡನೆ ಕೊಡಬೇಕಲ್ಲವೇ ಅಂದರೆ ಅದಕ್ಕೆ ನೀವು ಹೋಗಬೇಕಾಗಿಲ್ಲ ಅಂದ್ರು. ಮತ್ತಾರು ಕೊಡ್ತಾರೆ ದಂಡನ? ಸ್ವಾಮಿ ಇದ್ದಾನೆ ಭಗವಂತ, ಅವನೇ ಅವರಿಗೆ ತಕ್ಕ ದಂಡನ ಕೊಡತಾನೆ. ವಿಷ್ಣು ಭಕ್ತರನ್ನ ಮುಟ್ಟುವ ಅಧಿಕಾರ ನಿಮಗಿಲ್ಲ ಅಂತ ಯಮದೂತರಿಗೆ ಹೇಳಿದರು. ಹಾಗಾದರೆ ನಾವು ಯಾರನ್ನು ಕರ್ಕೊಂಡು ಬರಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ನೀವು ತಾನ್ ಆನಯಧ್ವಂ ಅಸತೋ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ
ರಸಾತ್ ಅಜಸ್ರಂ ಭಗವಂತನ ಪಾದಾರವಿಂದವನ್ನ ಚಿಂತನೆ ಮಾಡದೆ ದೇವರಿಗೆ ವಿಮುಖರಾಗಿರ್ತಾರಲ್ಲ ಅಂಥವರನ್ನ ಸೆಳೆದು ಕರಕೊಂಡು ಬನ್ನಿ. ಭಗವದ್ಭಕ್ತರನ್ನ ತಂಟೆಗೆ ಹೋಗಬೇಡಿ ಅಂತ ಹೇಳತಾ ಕೊನೆಗೆ ಭಗವಂತನ ಕ್ಷಮಾ ಕೇಳ್ತಾ ಇದ್ದಾರೆ. ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣೋ ನಾರಾಯಣ ಸ್ವಪುರುಷೈ ಯದಸತ್ಕೃತಂ ಸ್ವನಾಮಹೋ ನ ವಿದುಷಾಂ ರಚಿತಾಂಗಲೀನಾಂ ಶಾಂತಿರ್ವರೀಯಸಿ ನಮ ಪುರುಷಾಯ ಭೂಮನೆ. ಹೇಳ್ತಾ ಇದ್ದಾರೆ ನಮ್ಮ ಭಟರು ಗೊತ್ತಿಲ್ಲದೆ ಭಗವದ್ಭಕ್ತನನ್ನ ಕರ್ಕೊಂಡು ಬಂದಿದ್ದಾರೆ ಅಂಥ ಅಪರಾಧಕ್ಕೆ ಭಗವಂತ ಕ್ಷಮಾ ಮಾಡಲಿ ಅಂತ ದೇವರನ್ನು ಕ್ಷಮಾ ಕೇಳಿಕೊಂಡು. ಈ ರೀತಿಯಾಗಿ ಅಜಾಮಿಲೋಪಾಖ್ಯಾನವನ್ನು ಯಾರು ಕೇಳುತ್ತಾರೋ ಅವರಿಗೂ ಕೂಡ ಯಮಭಟರ ದರ್ಶನ ಆಗಲ್ಲ ಅಂದು. ಯಮಭಟರ ದರ್ಶನ ಆಗಲ್ಲ, ಪಾಪನಾಶನವಾಗಿ ಬಿಡುತ್ತೆ, ಭಗವಂತ ಅನುಗ್ರಹ ಮಾಡುತ್ತಾನೆ ಅಂತ ಚೆನ್ನಾಗಿ ತಿಳಿಸಿಕೊಟ್ಟು ತದನಂತರ ಮುಂದೆ ಬರತಕ್ಕಂಥ ಕತೆ ಯಾವುದಯ್ಯ ಅಂದರೆ ಪ್ರಚೇತಸರು ಅಂತ ಏನು ಹಿಂದೆ ನಾಲ್ಕನೇ ಸರ್ಗದಲ್ಲಿ ನಿಲ್ಲಿಸಿದ್ರು, ಪ್ರಚೇತಸರ ಮಗನಾಗಿ ದಕ್ಷ ಪ್ರಜಾಪತಿಗಳು ಬಂದರಲ್ವ, ಅಂಥ ದಕ್ಷ ಪ್ರಜಾಪತಿಗಳು ವಿಶೇಷವಾದ ಬ್ರಹ್ಮದೇವರಾಜ್ಞೆಯಿಂದ ಭಗವಂತನ ಸ್ತೋತ್ರ ಮಾಡತಾ ಇದ್ದಾರೆ, ತಪಸ್ಸಿಗೆ ಕೂತಿದ್ದಾರೆ. ಮಕ್ಕಳು ಬೇಕು, ಆ ಸ್ತೋತ್ರವನ್ನ ಹಂಸ ಗುಹ್ಯ ಸ್ತೋತ್ರ ಹೇಳ್ತಾರೆ. ನಮಃಪರಾಯ ಅವಿತತಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೇ ಗುಣತತ್ವ ಬುದ್ಧಿಭಿಃ ನಿವೃತ್ತಮಾನಾವಧಯೇ ಸ್ವಯಂಭುವೇ. ನಮಃಪರಾಯ ಶ್ರೇಷ್ಠನಾದ ಶ್ರೀಹರೇ ನಮಸ್ಕಾರ. ಅವಿತಥ ಅನುಭೂತಯೇ ಸುಳ್ಳಾದ್ದು ನಿನಗೆಂದೂ ಅನುಭವಕ್ಕೆ ಬರಲ್ಲ, ಸತ್ಯವಾದ್ದೇ ನಿನಗೆ ಅನುಭವಕ್ಕೆ ಬರ್ತಾ ಇರುತ್ತೆ, ಸತ್ಯವೇ ನೀನು ಅನುಭವಿಸೋದು. ಅಂದರೆ ಸುಳ್ಳು ನಿನಗೆ ನಿನಗೆ ಗೋಚರ ಸುಳ್ಳಾದದ್ದು ನಿನಗೆ ನಿನಗೆ ಸುಳ್ಳಾದದ್ದು ಕಾಣೋದಿಲ್ಲ. ನಮಗೇನು ಹೇಗೆ ಕಾಣೋದು, ಹಗ್ಗ ಇದೆ ಹಾವಿಲ್ಲ, ಹಗ್ಗ ಕಾಣುತ್ತೆ ಹಾವು ಕಾಣುತ್ತೆ ನಮಗೆ, ಹಗ್ಗವನ್ನ ನೋಡಿದಾವ ಹಾವು ಅಂತ ತಪ್ಪಾದ ಕಲ್ಪನೆ ಬರುತ್ತೆ. ಅಂತ ತಪ್ಪಾದ ಕಲ್ಪನೆ ದೇವರಿಗೆ ಎಂದೆಂದೂ ಬರಲ್ಲ. ಒಂದು ವಸ್ತುವನ್ನ ನೋಡಿದಾಗ ಬೇರೊಂದ ಕಲ್ಪನೆ ಬರೋದೇ ಇಲ್ಲ. ನಂತರ ಯಾರಿಗೂ ಗೋಚರವಾಗದೆ ಎಲ್ಲರಿಗೂ ಕೂಡ ಅನಿಮಿತ್ತ ಬಂಧವೇ, ಅಂದರೆ ಯಾವ ನಿಮಿತ್ತವೂ ಇಲ್ಲದೆ ಬಂಧುವಾಗಿರುವಂತಹ ಸ್ವಾಮಿ ಸ್ವಯಂಭುವೇ, ನಿನಗೆ ಯಾವ ರೀತಿಯಲ್ಲೂ ಜ್ಞಾನದಲ್ಲೂ ಶಕ್ತಿಯಲ್ಲೂ ಎಲ್ಲಾದರಲ್ಲೂ ಕೂಡ ನಿವೃತ್ತ ಮಾನಾವಧಯೇ, ಅಂದರೆ ಅವಧಿಗಳಿಲ್ಲ ನಿನ್ನ, ಅಂದರೆ ವಿಶೇಷವಾಗಿ ನಿನ್ನ ಜ್ಞಾನಕ್ಕೂ ಸೀಮೆ ಇಲ್ಲ, ಅಂಥವ ನೀನು. ಇನ್ನು ಹೇಳುತ್ತಾರೆ ನಯಸ್ಯ ಸಖ್ಯಂ ಪುರುಷೋ ವ್ಯಕ್ತಿ ಸಖ್ಯೋ ಸಖಾ ವಸಂಸಂ ವಸತಃಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಜೀವ ಎಲ್ಲರನ್ನೂ ನೋಡುತ್ತಾನೆ, ಎಲ್ಲರೂ ಮಾಡಿದ ಉಪಕಾರವನ್ನು ಕಾಣಿಸುತ್ತೆ, ಒಳಗೇ ಇದ್ದು ಉಪಕಾರ ಮಾಡುವ ದೇವರನ್ನ ತಿಳ್ಕೊಳ್ಳಲ್ಲ. ಹೇಗೆ ಕಣ್ಣು ಎಲ್ಲವನ್ನೂ ನೋಡುತ್ತೆ, ತನ್ನ ಪಕ್ಕದಲ್ಲೇ ಇರುವ ಕಣ್ಣಿನ ರೆಪ್ಪೆಯನ್ನ ನೋಡ್ಲಿಕ್ಕಾಗಲ್ಲ. ಕಣ್ಣಿನ ರೆಪ್ಪೆ ಸದಾ ಕಣ್ಣನ್ನು ರಕ್ಷಣೆ ಮಾಡಲಿಕ್ಕೆ ತೊಡಗಿರುತ್ತೆ, ಅದನ್ನು ನೋಡಲ್ಲ, ಮಿಕ್ಕೆಲ್ಲವನ ನೋಡುತ್ತೆ. ಹೇಗೆ ಭೃತ್ಯನಾದವ ರಾಜನ ತನ್ನ ಸ್ವಾಮಿಯ ಗುಣಗಳನ್ನು ತಿಳ್ಕೊಳ್ಳಲ್ಲವೋ, ಹಾಗೆ ಜೀವನು ಕೂಡ ಉಪಕಾರ ಮಾಡುವ ದೇವರ ಉಪಕಾರವನ್ನ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತಂದರೆ ನಮಗೂ ಗೊತ್ತಿಲ್ಲದೆ ನಮಗೆ ಉಪಕಾರ ಮಾಡುವ ಸ್ವಾಮಿ ಇವ ಅಂತ ವಿಶೇಷವಾಗಿ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಅದಕ್ಕೆ ಭಗವಂತ ಮೆಚ್ಚಿದ, ಅವರ ಮುಂದೆ ನಿಂತ ನಿಲ್ಲುತ್ತಾ ಇದ್ದಾನೆ, ವಿಶೇಷವಾಗಿ ಸ್ತೋತ್ರ ಮಾಡಿದರು. ಅದಕ್ಕೆ ಭಗವಂತ ಹೇಳುತ್ತಾ ಇದ್ದಾನೆ
ಹೇ ಪ್ರಾಚೇತಸ, ಪ್ರಚೇತಸರ ಮಗನೇ ದಕ್ಷ, ನಿನ್ನ ತಪಸ್ಸಿಗೆ ಮೆಚ್ಚಿದೆ, ನಿನಗೆ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿ ವರವನ್ನು ಕೊಟ್ಟು ಹೊರಡುತ್ತಾ ಇದ್ದಾರೆ. ಅವಾಗೆ ದಕ್ಷ ಪ್ರಜಾಪತಿಗಳು ಸಂತಾನವನ್ನ ಪಡೆಯುತ್ತಾ ಇದ್ದಾರೆ. ಯಾರು ಬಂದದ್ದು ಅಂದ್ರೆ ಹರಿಯಶ್ವರು ಅಂತ ಬರ್ತಾ ಇದ್ದಾರೆ. 10,000 ಜನ ಬರ್ತಾ ಇದ್ದಾರೆ ಮಕ್ಕಳು. 10,000 ಜನಕ್ಕೂ ಇವರು ಉಪದೇಶವನ್ನ ಕೊಡತಾ ಇದ್ದಾರೆ. ಅಪ್ಪ, ನೀವೆಲ್ಲರೂ ಹೋಗಿ ತಪಸ್ಸನ್ನು ಮಾಡಿ ಮಕ್ಕಳನ್ನ ಪಡೆಯಲಿಕ್ಕೆ ವರವನ್ನ ಪಡೆದು ಬನ್ನಿ. ಅವಾಗ ಹರಿಯಶ್ವರೆಲ್ಲ ತಪಸ್ಸಿಗೆ ಹೊರಟಾಗ ಅವ ವಿಶೇಷವಾಗಿ ನಾರದರು ಬರುತ್ತಾ ಇದ್ದಾರೆ. ನಾರದರು ಬಂದು ಒಗಟಾದ ಪ್ರಶ್ನೆಗಳನ್ನು ಕೇಳತಾ ಇದ್ದಾರೆ. ಕೇಳುತ್ತಾರೆ, ಹರ್ಯಶ್ವಾಹ ಕಥಂ ಸಕ್ಷತ ವೈ ಪ್ರಜಾ, ನೀವು ಮಕ್ಕಳನ್ನು ಪಡೀಬೇಕು ಅಂತ ಹೋಗ್ತಿದ್ದೀರಲ್ಲ, ಹೇಗೆ ನಿಮಗೇನು ಗೊತ್ತಿದೆ? ಅದೃಷ್ಟಾಂತಂ ಭುವೋ ಯೂಯಂ ಬಾಲಿಶಾಹ ಬತ ಬಾಲಕಾಹ, ಚಿಕ್ಕ ಹುಡುಕ್ತನ ಇದೆ ನಿಮಗೆ, ಬಾಲಿಶ ಬುದ್ಧಿ, ಈ ಭೂಮಿಯ ಅಂತವೇ ನಿಮಗೆ ಗೊತ್ತಾಗಿಲ್ಲ, ಭೂಮಿಯ ಅಂತ್ಯವೇ ಗೊತ್ತಾಗಿಲ್ಲ, ಮಕ್ಕಳನ್ನು ಹೇಗೆ ಪಡಿತೀರಿ? ತಥೈಕ ಪುರುಷಂ ರಾಜ್ಯಂ ಬಿಲಂ ಚ ಅದೃಷ್ಟ ನಿರ್ಗಮಂ, ಒಬ್ಬನೇ ಪುರುಷ ಇರುವ ರಾಜ್ಯ ನಿಮಗೆ ಗೊತ್ತಾ? ಹಾಗೆ ಬಿಲಂ ಚ ಅದೃಷ್ಟ ನಿರ್ಗಮಂ, ಒಂದು ಬಿಲವಿದೆ ಅದರ ಒಳಗೆ ಹೋದರೆ ತಿರುಗಿ ಬರುವುದೇ ಇಲ್ಲ, ಅದು ಗೊತ್ತಾ? ಬಹುರೂಪಾಂ ಸ್ತ್ರೀಯಂ ಚಾಪಿ, ನಾನಾ ರೂಪಗಳು ಧಾರಣೆ ಮಾಡುವ ಸ್ತ್ರೀಯ ಪರಿಚಯವಿದೆಯಾ? ಉಮಾಂಸಂ ಪುಂಸ್ಥಲೀಪತಿ, ಅಲ್ಲಿದ್ದ ಗಂಡಿದ್ದಾನೆ, ಹೆಣ್ಣು ಹಿಂದೆಯೇ ಓಡಾಡ್ತಾ ಇರ್ತಾನೆ, ಅವನ ಪರಿಚಯವಿದೆಯಾ? ನದೀ ಮುಭಯತೋ ವಾಹಾಂ, ಎರಡೂ ಕಡೆ ದಡಗಳಿರತಕ್ಕಂಥ ನದಿ ಪ್ರವಾಹವಿದೆ, ಅದು ಗೊತ್ತಾ? ನಂತರ ಪಂಚ ಪಂಚಾದ್ಭುತಂ ಗೃಹಂ, ಐದೈದು ಅಂದ್ರೆ 25 ಗೃಹವನ್ನ ನೋಡಿದ್ದೀರಾ? 25 ಕೂಡಿದ ಗೃಹವನ್ನ ನೋಡಿದ್ದೀರಾ? ಕ್ವಚಿದ್ಧಂಸಂ ಚಿತ್ರಕಥಂ, ಒಳ್ಳೆ ಕಥೆಗಳನ್ನ ಹೇಳುವ ಹಂಸ ಪಕ್ಷಿ ನಿಮಗೆ ಗೊತ್ತಾ? ಕ್ಷುರಾಂತಂ ಚ ಸ್ವಯಂ ಭ್ರಮಿಂ, ಒಳ್ಳೆ ವಿಶೇಷ ಚೂಪಾಗಿರುವ ಆ ಕೊನೆಗಳಿಂದ ಕೂಡಿದ ಚಕ್ರ ನಿಮಗೆ ಗೊತ್ತಾ? ತಿರಗತಾ ಇರುತ್ತೆ. ಇವೆಲ್ಲ ಗೊತ್ತಿಲ್ಲದೆ ನಿಮ್ಮಪ್ಪನ ಆದೇಶವನ್ನ ತಲೆ ಗೊತ್ತುಕೊಂಡು ಮಕ್ಕಳನ್ನು ಪಡೆಯಬೇಕು ಅಂತ ಹೋಗ್ತಾ ಇದ್ದೀರಲ್ಲ, ಎಷ್ಟು ಹುಡುಗತನ ನಿಮ್ದು? ನಮಗಂತೂ ಅರ್ಥ ಆಗಿಲ್ಲ, ಏನೋ ಹೇಳಿದ್ರಪ್ಪ, ಏನೇನೋ ಹೇಳಿದರು ಅಂತ ನಾರದರು ಅಂದ್ರೆ, ಆ ಹೇಳಿದ್ದು ವಿಶೇಷವಾಗಿ ಅವರಿಗೆ ಅರ್ಥ ಆಯಿತಂತೆ. ಕೂಟ ಪ್ರಶ್ನೆಗಳು ಅಂದ್ರೆ ಒಗಟಾದ ಪ್ರಶ್ನೆಗಳನ್ನ ಹಾಕಿದರೆ ಅದವರಿಗೆ ಅರ್ಥ ಆಯಿತಂತೆ. ಹೇಗೆ ಅರ್ಥ ಆಯಿತು ಅಂದ್ರೆ, ಔತ್ಪತ್ತಿಕ ಮನೀಷಯ, ಸಹಜವಾದ ಬುದ್ಧಿಶಕ್ತಿ ಅವರಿಗಿದೆ, ಚೆನ್ನಾಗಿ ಅರ್ಥ ಆಯಿತಂತೆ, ವಿಮರ್ಶ ಮಾಡಿದರಂತೆ. ಹಾ, ಅದಕ್ಕೆ ಹೇಳುತ್ತಾ ಇದ್ದಾರೆ, ಇಲ್ಲೇನು ಮೊದಲನೇ ಪ್ರಶ್ನೆ, ನಿಮಗೆ ಭೂಮಿಯ ಅಂತ್ಯ ಗೊತ್ತಾಯಿತ? ಅಲ್ಲ, ಭೂಮಿಯ ಅಂತ್ಯಕ್ಕೂ ಮಕ್ಕಳನ್ನು ಪಡೆಯುವುದಕ್ಕೂ ಸಂಬಂಧ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ಭೂಕ್ಷೇತ್ರಂ ಬೀಜ ಸನ್ಯಸ್ಯ ವೇದನಾದ ನಿಬಂಧನಂ ಅದೃಷ್ಟ ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಮಸತ್ ಕರ್ಮಭಿರ್ಭವೇತ್. ಭೂಮಿ ಅಂದ್ರೆ ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ, ಜೀವನಿಗೆ ಆಧಾರವಾದ್ದು ಭೂಮಿ. ಯಾವುದು? ಈ ಹೊರಗಿನ ಭೂಮಿ ಅಲ್ಲ, ಜೀವನಿಗೆ ಆಧಾರವಾದ ಕ್ಷೇತ್ರ ಲಿಂಗದೇಹ. ಆ ಲಿಂಗದೇಹದ ನಿಬಂಧನ ಅಂದರೆ ಅದು ಪೂರ್ಣ ಹೋಗದೆ ಏನು ಕರ್ಮಗಳು ಮಾಡಿದರೆ ಏನು ಉಪಯೋಗ? ಅಂದರೆ ಕರ್ಮಾನುಷ್ಠಾನದ ಗುರಿ ಲಿಂಗದೇಹದ ನಾಶಾಂತ ಗುರಿ ಇಟ್ಟುಕೊಳ್ಳದೆ ಮಾಡಿದರೆ ಏನು ಕರ್ಮಗಳು ಮಾಡಿದರೆ ಏನು ಉಪಯೋಗ? ಇನ್ನೊಂದು ಕೇಳಿದಿರವರು, ಒಬ್ಬನೇ ಪುರುಷನಿರುವ ರಾಜ್ಯ ಅಂತ,
ಅದ್ಯಾವುದು ಅಂದ್ರೆ ಏಕ ಏವ ಈಶ್ವರ ತುರ್ಯ ಭಗವಾನ್ ಸ್ವಷ್ಟಯಪರ ತಮದೃಷ್ಟ್ವಾಭವಂ ಪುಂಸಃ ಕಿಮಸತ್ ಕರ್ಮಭಿರ್ಭವೇತ್. ಏನು ತುರ್ಯ ನಾಮಕನಾದ ಭಗವಂತನೇ ಒಬ್ಬನೇ ಪುರುಷ ಈ ರಾಜ್ಯವನ್ನ ಅಳತಾ ಇದ್ದಾನೆ ಶರೀರವನ್ನ. ಅವನನ್ನು ದರ್ಶನ ಮಾಡದೆ ಅವನ ಗುರಿ ಇಲ್ಲದೆ ಮಾಡಿದ ಕರ್ಮಗಳಿಂದೇನು ಪ್ರಯೋಜನ? ಇನ್ನ ಯಾವ ಬಿಲದಲ್ಲಿ ಹೋದರೆ ಹಿಂದಕ್ಕೆ ಬರಲ್ಲವೋ ಅದಕ್ಕೆ ಹೇಳ್ತಾರೆ ಪ್ರತ್ಯಗ್ಧಾಮ ಅವಿದಹ. ಪ್ರತ್ಯಗ್ಧಾಮ ಅಂದ್ರು ಪ್ರತ್ಯಗ್ಧಾಮ ಅಂದ್ರೆ ಒಳಗಿರುವ ಈ ಹೃದಯ ಗುಹ, ಹೃದಯ ಗುಹೆಯಲ್ಲಿ ಭಗವಂತ ಇದ್ದಾನೆ. ಅವನನ್ನು ಸೇರಿದವ ಮತ್ತೂ ಈ ಸಂಸಾರಕ್ಕೆ ತಿರುಗಿ ಬರಲ್ಲ. ಅಂಥ ಪ್ರಯತ್ನ ಮಾಡದೆ ಬರೇ ಕರ್ಮಗಳಿಂದ ಏನು ಉಪಯೋಗ? ನಂತರ ನಾನಾ ರೂಪವನ್ನ ಧಾರಣೆ ಮಾಡುವ ಸ್ತ್ರೀಯನ್ನ ನೋಡಿದ್ದೀರಾ ಅಂದ್ರು. ನಾನಾ ರೂಪ ಸ್ತ್ರೀ ಅಂದ್ರೆ ನಾನಾ ರೂಪಾತ್ಮನೋ ಬುದ್ಧಿ ಸ್ವೈರಿಣೀವ ಗುಣಾನ್ವಿತ. ನಮ್ಮ ಬುದ್ಧಿ ನಾನಾ ರೂಪದಿಂದ ಚಂಚಲವಾಗಿ ತಿರುಗ್ತಾ ಇರುತ್ತೆ. ತನ್ನಿಷ್ಟ ಮಗದಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. ಆ ಮನಸ್ಸು ಬುದ್ಧಿ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದನ್ನು ಹೇಗೆ ನಿಗ್ರಹ ಮಾಡಬೇಕು ಎಂಬುದೇ ಗೊತ್ತಿಲ್ಲದವನು ಏನು ಕರ್ಮಗಳು ಮಾಡಿದರೆ ಏನು ಉಪಯೋಗ? ನಂತರ ಮುಂದೆ ಹೇಳುತ್ತಾ ಇದ್ದಾರೆ ತತ್ಸಂಗ ಭ್ರಂಶಿತೈಶ್ವರ್ಯಂ ಸಂಸರಂತಂ ಕುಹಾರಿಯವತ್ ತದ್ಗತೀ ಅಭುದಸ್ಯೇಹ ಕಿಮಸತ್ ಕರ್ಮಭಿರ್ಭವೇ ಅಂತ ಹೇಳಿದ್ರು. ಆ ಒಂದು ಬುದ್ಧಿಯ ಸಂಸರ್ಗದಿಂದಾಗಿ ಎಲ್ಲಾ ಐಶ್ವರ್ಯವನ್ನು ಬಿಟ್ಟು ತಿರುಗಾಡುವಂತ ಈ ಜೀವ ಆ ಬುದ್ಧಿಯನ್ನು ಸರಿಯಾಗಿ ಬಳಸಿಕೊಳ್ಳದೇ ಇರುವಾಗ ಅವನಿಗೆ ಈ ಕರ್ಮವನ್ನು ಎಷ್ಟು ಮಾಡಿದರೆ ಏನು ಉಪಯೋಗ? ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಸೃಷ್ಟಿ ಅಪ್ಯಯಕರೀಂ ಮಾಯಾಂ ವೇಳಾಕುಲಾಂತ ವೇಗಿತಾಂ ಮತ್ತಸ್ಸ ತದವಿಜ್ಞಾನಾತ್ ಕಿಮಸತ್ ಕರ್ಮಭಿರ್ಭವೇತ್. ಕಾಲಪ್ರವಾಹ ಬರ್ತಾ ಇದೆ. ಆ ಹೇಳ್ತಾ ಇದ್ದಾರೆ ಸೃಷ್ಟಿ ನಾಶ್ಲಯ ಈ ಎರಡೇ ಅದರ ಪ್ರವಾಹದ ದಡಗಳು. ಆ ದಡ ಇಟ್ಟುಕೊಂಡು ಕಾಲಪ್ರವಾಹ ಬರ್ತಾ ಇದೆ. ಆ ಕಾಲಪ್ರವಾಹದ ಕಡೆಗೆ ಗಮನ ಕೊಡದೆ ಏನು ಕರ್ಮ ಮಾಡಿದರೆ ಏನು ಉಪಯೋಗ? ಅಂದರೆ ಕಾಲ ಹುಟ್ಟು ಕೊಟ್ಟಿದೆ, ಸಾವನ್ನು ಕೊಡತಾ ಇದೆ. ಆ ಹುಟ್ಟು ಸಾವುಗಳ ನೆನಪೇ ಇಲ್ಲದ ವ್ಯಕ್ತಿ ಏನು ಕರ್ಮ ಮಾಡಿದರೆ ಏನು ಉಪಯೋಗ? ಮುಂದೆ ಹೇಳ್ತಾರೆ ಪಂಚ ಪಂಚ ಅದ್ಭುತಂ ಗೃಹಂ. ಹೇಳ್ತಾರೆ ಪಂಚವಿಂಶತಿ ತತ್ವಾನಾಂ ಪುರುಷೋದ್ಭುತ ದರ್ಶನ ಅಧ್ಯಾತ್ಮಂ ಅಬುಧಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. 25 ತತ್ವಗಳಿಂದ ನಿರ್ಮಿತವಾದಂಥ ಈ ದೇಹ ಏನಿದೆ ಇದರೊಳಗೆ ಭಗವಂತ ಇದ್ದಾನೆ. ಅಂಥ ಭಗವಂತನನ್ನು ದರ್ಶನ ಮಾಡದೇ ಇರುವಂಥವ ಮಾಡಿದ ಕರ್ಮಗಳಿಂದ ಏನು ಪ್ರಯೋಜನ? ಇನ್ನ ಹೇಳಿದ್ರು ಚಕ್ರವಿದೆ ಅಂದ್ರು. ಕಾಲಚಕ್ರಂ ಭ್ರಮಿಂ ತೀಕ್ಷ್ಣಂ ಸರ್ವಂ ನಿಷ್ಕಹಯಂ ಜಗತ್ ಸ್ವತಂತ್ರಂ ಅಬುಧಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. ಈ ಕಾಲಚಕ್ರ ಹೇಗೆ ತಿರುಗುತ್ತಾ ಇದೆ, ಕಾಲನಾಮಕ ಭಗವಂತ ಎಲ್ಲರನ್ನು ಹೇಗೆ ಸ್ವತಂತ್ರನಾಗಿ ನಿಯಮನ ಮಾಡುತ್ತಾ ಇದ್ದಾನೆ, ಇದನ್ನು ತಿಳ್ಕೊಳ್ಳದೇ ಇರುವಂತಹ ಈ ಕರ್ಮಾನುಷ್ಠಾನ ಯಾವುದಕ್ಕೆ ಪ್ರಯೋಜನ ಅಂತಂದ. ಇಷ್ಟೆಲ್ಲ ಹೇಳಿದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ, ಕೊನೆಗೆ ಹೇಳುತ್ತಾರೆ ಕ್ವಚಿತ್ ಧ್ವಂಸಂ ಚಿತ್ರಕಥಂ ಅಂದ್ರು. ಹಂಸ ಪಕ್ಷಿ ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ಐಶ್ವರ್ಯಂ ಶಾಸ್ತ್ರಮುಸ್ತೃಜ್ಯ ಬಂಧ ಮೋಕ್ಷಾನುದರ್ಶನಂ ವಿವಿಕ್ತ ಪದಮಜ್ಞಾತ್ವ ಕಿಮಸತ್ ಕರ್ಮಭಿರ್ಭವೇತ್. ಒಳ್ಳೆ ಕಥೆಗಳನ್ನ ಹೇಳುವ ಹಂಸ ವೇದ ಉಪನಿಷತ್ತುಗಳು, ಅದನ್ನು ತಿಳ್ಕೊಳ್ಳದೆ ಸುಮ್ಮನೆ ಕರ್ಮ ಮಾಡಿದರೆ ಏನು ಪ್ರಯೋಜನ? ಈ ರೀತಿಯಾಗಿ ಬುದ್ಧಿಯಲ್ಲಿ ತಿಳ್ಕೊಂಡು ಓಹೋ ಭಗವಂತನ ಪಡೆಯೋದು ಮುಖ್ಯ, ಸಂಸಾರದಲ್ಲಿ ಬೀಳೋದು ಬೇಡ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಭಗವಂತನಲ್ಲೇ ಬುದ್ಧಿ ಇಟ್ಟು ಸನ್ಯಾಸ ಸ್ವೀಕಾರ ಮಾಡುತ್ತಾ ಇದ್ದ. ನಂತರ ಅವರೆಲ್ಲರೂ ಕೂಡ ಹೊರಟು ಹೋಗದ್ದನ್ನು ನೋಡಿ ಮತ್ತೂ ತಪಸ್ಸನ್ನ ಮಾಡಿ
ಮತ್ತು ಸಾವಿರ ಜನ ಮಕ್ಕಳು ಶಬಲಾಶ್ವರು ಅಂತ ಪಡೆಯುತ್ತಾ ಇದ್ದಾನೆ. ಅವರು ಕೂಡ ನಾರದರ ಉಪದೇಶದಿಂದ ಹಾಗೆಯೇ ಹೊರಟು ಹೋಗ್ತಾ ಇದ್ದಾರೆ, ಭಗವಂತನ ಕಡೆಯೇ ಹೊರಟು ಹೋದರು. ಅವಾಗ ಶಾಪ ಕೊಡತಾ ಇದ್ದಾರೆ, ಅಹೋ ಅಸಾಧೋ ಸಾಧೂನಾಂ ಸಾಧುಲಿಂಗೇರಣಸ್ತ್ವಯ ಅಸಾಧ್ವಕಾರಿ ಅರ್ಭಕಾಣಾಂ ಭಿಕ್ಷೋರ ಮಾರ್ಗ ಪ್ರದರ್ಶಿತ. ನೀನು ಚಿಕ್ಕ ಹುಡುಗರಿಗೆ ಸನ್ಯಾಸಿಗಳನ್ನ ಮಾಡಿಬಿಟ್ಟಿದೀಯ, ಯಾಕ್ರಿ ಮಾಡಬಾರದು ಅಂದ್ರೆ ಸಂಸಾರದಲ್ಲಿ ಬಿದ್ದು ನಾನಾ ವೈರಾಗ್ಯ ಬರಬೇಕು, ನಾನಾ ದುಃಖ ದರ್ಶನದಿಂದ. ಹಾಗಲ್ಲದೆ ಸುಮ್ಮನೆ ವೈರಾಗ್ಯ ಅಂತ ಹೋಗಿಬಿಟ್ರೆ ಮತ್ತು ತಿರುಗಿ ಬರ್ತಾರೆ, ಅಂತಹ ಕೆಲಸ ಮಾಡಿದ್ದೀಯಾ ಅಂದ್ರು. ಯದ್ಯಪಿ ನಾರದರು ಉಪದೇಶ ಕೊಟ್ಟದ್ದು ಯೋಗ್ಯರಾದವರಿಗೆ, ತಿರುಗಿ ಬಾರದವರಿಗೆ ಕೊಟ್ಟದ್ದು, ಆದರೆ ಶಾಪ ಕೊಡ್ತಾ ಇದ್ದಾರೆ. ಏನು, ನೀನು ಒಂದು ಕಡೆ ನಿಲ್ಲದೆ ಇರು, ಸರಿ ಸ್ವಾಮಿ ಅಂತ ಸ್ವೀಕಾರ ಮಾಡಿದರಂತೆ. ಇಂಥ ಅವರು ಪುನಃ ವಿಶೇಷವಾಗಿ ತಾವು ಷಷ್ಟಿಂ ಜನಯಾಮಾಸ 60 ಜನ ಹೆಣ್ಣು ಮಕ್ಕಳನ್ನ ಪಡೆದರಂತೆ. ಅದರಲ್ಲಿ ದದೌಸ ದಶ ಧರ್ಮಾಯ ಕಶ್ಯಪಾಯ ತ್ರಯೋದಶ ಕಾಲಸ್ಯ ನಯನೇ ಯುಕ್ತಾಃ ಸಪ್ತವಿಂಶತಿ ಮಿಂದವೇ ಭೂತಾಂಗಿರಃ ಕೃಷಾಶ್ವೇಭ್ಯೋ ದ್ವೇ ದ್ವೇ ತಾಕ್ಷಸ್ಯ ಚ ಅಪರಾಃ. 10 ಧರ್ಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ ಕನ್ಯೆಯರನ್ನ 60 ಜನ ಹೆಣ್ಣು ಮಕ್ಕಳಲ್ಲಿ 13 ಜನ ಕಶ್ಯಪರಿಗೆ, ನಂತರ 27 ಜನ ಚಂದ್ರನಿಗೆ, ನಂತರ ಭೂತಾಂಗಿರ ಕೃಷಾಶ್ವರಿಗೆ ಇಬ್ಬರಿಬ್ಬರನ್ನ ಕೊಟ್ಟು ಉಳಿದವರನ್ನ ತಾಕ್ಷರಿಗೆ ಕೊಡತಾ ಇದ್ದಾರೆ. ಆ ಕೊಟ್ಟಂತ ಅವರಿಂದಲೇನೆ ಜಗತ್ತೆಲ್ಲ ತುಂಬಿ ಹೋಯಿತು. ಅದರಲ್ಲಿ ಕಶ್ಯಪರ ಹೆಂಡತಿಯರು 13, ಅವರಲ್ಲಿ ಬಂದಿರತಕ್ಕಂಥವರೇ ದಿತಿ ಅದಿತಿ ಅಂತ ಎಲ್ಲರೂ ಬಂದಿದ್ದಾರೆ. ಅವರ ಮಕ್ಕಳೇ ದೇವ ದಾನವಾದಿಗಳೆಲ್ಲರೂ ಬಂದಿದ್ದಾರೆ. ಸರಿ, ಅದರಲ್ಲಿ ಬಂದವರೇ ಯಾರು, ಮಹಾನುಭಾವರಾಗಿರತಕ್ಕಂಥ ತ್ವಷ್ಟೃ ಪ್ರಜಾಪತಿಗಳು. ಆ ತ್ವಷ್ಟೃ ಪ್ರಜಾಪತಿಗಳ ಮಗನೇ ವಿಶ್ವರೂಪಾಚಾರ್ಯ ಅಂದ್ರು. ಆ ವಿಶ್ವರೂಪಾಚಾರ್ಯರೇ ದೇವತೆಗಳಿಗೆ ಪುರೋಹಿತರಾದರೂ ಬೃಹಸ್ಪತ್ಯಾಚಾರ್ಯರು ಬಿಟ್ಟಾಗ ಅವಾಗೆ ಮತ್ತು ಪ್ರಶ್ನೆ, ಹೌದಾ ಬೃಹಸ್ಪತ್ಯಾಚಾರ್ಯರು ದೇವತೆಗಳನ್ನ ಬಿಡುವ ಪ್ರಸಂಗ ಹೇಗೆ? ಒಂದು ಸಲ ಇಂದ್ರ ದೇವರು ಸಭೆಯಲ್ಲಿ ಕೂತಿರುವಾಗ ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದರೆ ಏಳೋದು ತಡ ಆಯಿತು, ಎದ್ದಿಲ್ಲ. ಇಲ್ಲಿ ಸ್ವಲ್ಪ ಗೊಂದಲ ಕೂತಿದೆ. ಏನು, ಯದ್ಯಪಿ ಬೃಹಸ್ಪತ್ಯಾಚಾರ್ಯರಿಗಿಂತ ಕಕ್ಷಾದೊಳಗೆ ದೊಡ್ಡವರು ಇಂದ್ರದೇವರು, ಗುರುಪೀಠದಲ್ಲಿ ಇದ್ದವರು ಬೃಹಸ್ಪತ್ಯಾಚಾರ್ಯ, ನಮಸ್ಕಾರವಂತೂ ಇವರು ಸದಾ ಮಾಡುತ್ತಾರೆ ಗುರುಗಳು ಅಂತ. ಆದರೆ ಇವರ ನಿಜವಾದ ಸ್ವರೂಪ ಗುರುಗಳು ಯಾರು? ಪಾರ್ವತೀದೇವಿ. ಕೆಲವೊಮ್ಮೆ ಅವರ ಪ್ರಾರಬ್ಧ ಕರ್ಮಾನುಸಾರ ಗುರುಗಳ ಬಗ್ಗೆ ಅಯ್ಯೋ ನನಗಿಂತ ಚಿಕ್ಕವರಲ್ಲ ಎಂಬ ಭಾವನೆ ಬರಬೇಕು. ಬಂದಾಗ ಅವರು ಒಳಗೆ ಬಂದಾಗ ಎದ್ದು ನಿಲ್ಲೋದು ತಡ ಆಯಿತು. ಇಂದ್ರದೇವರು ಯಾವಾಗೂ ಹಾಗೆ ಮಾಡಲ್ಲ, ತಲೆವಾಗಿ ನಮಸ್ಕಾರ ಮಾಡುತ್ತಾರೆ. ಒಂದು ದಿವಸ ಆಯಿತು, ಅದಕ್ಕೆ ನೋಡಿದರು ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿ ಹೋಗ್ಬಿಡ್ತಾ ಇದ್ದಾರೆ, ಇಲ್ಲಿರಬಾರದು ನಾನು ಅಂತ. ಅವಾಗ ಇಂದ್ರದೇವರು ತರ್ಹ್ಯೇವ ಪ್ರತಿಬುದ್ಧ ಇಂದ್ರ ಗುರುಹೇರಣಮಾತ್ಮತಃ ಗರ್ಹಯಾಮಾಸ ಸದಸಿ ಸ್ವಯಂ ಆತ್ಮಾನಮಾತ್ಮನ. ಅವಾಗ ನಾವೇನು ಮಾಡ್ತೀವಿ, ಸಾಮಾನ್ಯ ಏನಾದರೂ ತಪ್ಪಾದರೆ ಅದನ್ನ ಸಪೋರ್ಟ್ ಮಾಡಿಕೊಂತ ಮಾತಾಡುತ್ತೇವೆ. ಇಂದ್ರದೇವರು ಹಾಗಲ್ಲಂತೆ, ತನ್ನಿಂದ ಗುರುಗಳಿಗೆ ಹೇಳನ ಆಗಿದ್ದನ್ನ ನೋಡಿ ಇಡೀ ಸಭೆಯಲ್ಲಿ ತನ್ನನ್ನು ತಾನೇ ನಿಂದನ ಮಾಡಿಕೊಂಡ. ತದನಂತರ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ. ಇಂದ್ರದೇವರಿಗೆ ಗೊತ್ತಾಗಿಲ್ಲಂತೆ ಬೃಹಸ್ಪತ್ಯಾಚಾರ್ಯಲ್ಲಿ ಹೋದರು ಅಂತ. ನಂತರ ಬ್ರಹ್ಮದೇವರ ಹತ್ರ ಹೋದರೆ ತಪ್ಪು ಮಾಡಿದ್ದೀರಾ ಹೇಳತ, ಅಹೋಬತ ಸುರಶ್ರೇಷ್ಠಾ ಅಭದ್ರಂ ವಕೃತಂ ಮಹತ್ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾತ್ ನಭ್ಯನಂದತ. ನಿಮಗೆ ಐಶ್ವರ್ಯ ಬಂದದ್ದಕ್ಕೆ ಆ ಬ್ರಾಹ್ಮಣ ನಮಸ್ಕಾರ ಮಾಡಿಲ್ಲ, ಅದಕ್ಕೆ ತೊಂದರೆ ಆಗಿದೆ ನಿಮಗೆ, ಮತ್ತೇನು ಮಾಡಬೇಕು? ಸರಿ, ಇನ್ನೊಬ್ಬರು ಗುರುಗಳನ್ನ ಹುಡುಕೊಳ್ಳಿ ಸದ್ಯಕ್ಕೆ,
ಯಾರು ವಿಶ್ವರೂಪಾಚಾರ್ಯರನ್ನ ಕರಕೊಳ್ಳಿ. ಚೆನ್ನಾಗಿದೆ, ಮುಂದಕ್ಕೆ ಹೋಗುತ್ತೆ ಕಥೆ. ಅಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನಿಗಳಾಗಿರ್ತಕ್ಕಂತಹ ಬೃಹಸ್ಪತಿ ಆಚಾರ್ಯರು ಇಂದ್ರಾದಿ ದೇವತೆಗಳನ್ನ ಬಿಟ್ಟದ್ದು ಯಾಕೆ? ದಾಸರೇನು ಹೇಳುತ್ತಾರೆ, ಗುರುಗಳಿಂದ ಅಧಿಕ ಇನ್ನಾರೋ ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು ಅಂತಾರೆ. ಅಂದರೆ ಗುರುಗಳು ಅಂದ್ರೆ ಯಾರು? ಶಿಷ್ಯ ಅಜ್ಞಾನದಿಂದಾಗಿ ಗುರುಗಳನ್ನ ಬಿಟ್ಟಿದ್ರು, ಶಿಷ್ಯನನ್ನ ಎಡಬಿಡದೆ ಹಿಡ್ಕೊಂಡಿರುವವರೇ ಗುರುಗಳು. ಬಿಟ್ರಲ್ಲ, ಬ್ರಹ್ಮದೇವರಾದರೂ ಸ್ವಲ್ಪ ಹೇಳಿ ಇಲ್ಲಿ ಬಿಡಿ ಪಾಪ ಏನೋ ಮಾಡಿದ್ದಾರೆ ಅಂತ ಹೇಳ್ಬೋದಲ್ವಾ, ಅವರೂ ಕರಲಿಲ್ಲ, ಬೇರೆಯವ್ರನ್ನೇ ಕರ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಇದರಲ್ಲಿ ಏನ ಅಂತರ್ಯ? ಅದಕ್ಕೆ ಹೇಳಿದರು, ಬೃಹಸ್ಪತಿ ಆಚಾರ್ಯರು ಸಭೆಗೆ ಬಂದಾಗ ಇಂದ್ರದೇವರಲ್ಲಿ ಇಂಥ ಪ್ರವೃತ್ತಿ ನೋಡಿದಾಗ ಅವರು ವ್ಯಕ್ತಿಯ ಪ್ರವೃತ್ತಿಯನ್ನು ಮಾತ್ರ ಅಲ್ಲ, ಹಿಂದೆ ಏನಿದೆ ಹಿನ್ನೆಲೆ ಅಂತ ನೋಡುತ್ತಾರೆ. ಭಗವಂತ ಅವರಿಂದ ಹಾಗೆ ಯಾಕೆ ಮಾಡಿಸಿದ ಅಂದರೆ, ಮುಂದೆ ವಿಶ್ವರೂಪಾಚಾರ್ಯರಿಂದ ನಾರಾಯಣ ವರ್ಮ ಉಪದೇಶ ಆಗಬೇಕಾಗಿದೆ, ತಾವು ಅಲ್ಲೇ ಇದ್ರೆ ಅದು ಆಗಲ್ಲ, ಆದ್ದರಿಂದ ತಾವು ಸರದ ಅವರು ಬರಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಗುರುಗಳ ಕರುಣೆ ಶಿಷ್ಯರ ಮೇಲೆ. ಅದಕ್ಕೆ ಬ್ರಹ್ಮದೇವರು ಕೂಡ ಅವರನ್ನೇ ಕರ್ಕೊಳ್ಳಿ ಅಂದ್ರು. ಸರಿ, ಎಲ್ಲರೂ ಹೋಗ್ತಾ ಇದ್ದಾರೆ, ವಿಶ್ವರೂಪಾಚಾರ್ಯನ ಕೇಳ್ತಾ ಇದ್ದಾರೆ, ಪೌರೋಹಿತ್ಯ ಮಾಡಿಸಬೇಕು. ಅವ ಹಾಗೆ ಹೇಳ್ತಾರೆ ವಿಶ್ವರೂಪಾಚಾರ್ಯರು, ವಿಗರ್ಹಿತಂ ಧರ್ಮಶೀಲೈಹಿ, ಇದು ಪೌರೋಹಿತ್ಯ, ಧರ್ಮ ಮಾರ್ಗದಲ್ಲಿ ಹೋಗತಕ್ಕವರು ಸಹಜವಾಗಿ ಅದನ್ನ ಮಾಡಲಯ್ಯ ಅಂದ್ರು. ಕಾಕಯ್ಯ ಅಂದ್ರೆ ಪೌರೋಹಿತ್ಯ ಮಾಡಿಸಬೇಕಾದ್ರೆ ನಾನಾ ಲೋಪದೋಷಗಳು ಬಂದು ಬಿಡುತ್ತೆ, ಅದಕ್ಕೆ ಹೊಣೆಗಾರಿಕೆ ಪುರೋಹಿತನದ್ದೇ ಆಗಿಬಿಡುತ್ತೆ, ಆದ ಕಾರಣ ಮಾಡಿಸಲ್ಲ. ಆದರೆ ನೀವೆಲ್ಲ ವಿಶೇಷವಾಗಿರತಕ್ಕಂಥ ಅಧೀಶ್ವರರು, ದೇವತೆಗಳು ಬಂದಿದ್ದೀರಲ್ಲ, ಅದಕ್ಕೆ ಕರೋಮಿ ಪೌರೋಧ ಸಂ, ವಿಶೇಷವಾಗಿರತಕ್ಕಂಥ ಈ ಪೌರೋಹಿತ್ಯವನ್ನು ನಾನು ಮಾಡುತ್ತೇನೆ ಅಂತ ತಿಳಿಸಿಕೊಟ್ಟು ಬರ್ತಾ ಇದ್ದಾರೆ. ನಾರಾಯಣ ವರ್ಮವನ್ನು ಉಪದೇಶ ಕೊಡತಾ ಇದ್ದಾರೆ ಇಂದ್ರದೇವರಿಗೆ. ಅದರಿಂದ ದೈತ್ಯರ ಎಲ್ಲಾ ಸಂಪತ್ತು ಹಾಳಾಯಿತು, ದೈತ್ಯರು ಸೋತು ಹೋದರು ಇಂದ್ರದೇವರ ಮುಂದೆ. ಅಂಥ ಕಾಲಕ್ಕೆ ಇಂದ್ರದೇವರವರನ್ನೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಗೆದ್ದೇ ಬಿಟ್ರು. ಏನು ಆ ನಾರಾಯಣ ವರ್ಮ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಹರಿರ್ ವಿದಧ್ಯಾನ್ ನವಸರವ ರಕ್ಷಾಂ ನೆಸ್ತಾಂಗ್ರಿ ಪದ್ಮ ಪದಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಶಾಂದಧಾನೋಷ್ಟ ಗುಣಷ್ಟ ಬಾಹು. ಅಷ್ಟಗುಣ ಅಷ್ಟಬಾಹು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಎಂಟನ್ನೂ ಜಗತ್ತಿಗೆ ಕೊಡುವವ, ಎಂಟು ಬಾಹುಗಳಿಂದಿದ್ದಾನೆ ಅಂಥ ಸ್ವಾಮಿ ಗರುಡ ವಾಹನನಾಗಿದ್ದಾನೆ. ಬಿಂಬಮೂರ್ತಿಯಾದ ಭಗವಂತನಿಗೆ ನಮೋ ನಮಃ ಅಂತ ಹೇಳುತ್ತಾ, ಅವನೇ ನನ್ನನ್ನು ಸರ್ವತ್ರ ರಕ್ಷಣೆ ಮಾಡಲಿ, ಜಲದಲ್ಲಿ ಭೂಮಿಯಲ್ಲಿ ಅಡವಿಯಲ್ಲಿ ಎಲ್ಲಾ ಕಡೆ ಅವನ ರಕ್ಷಣೆ ಮಾಡಲಿ, ಅವನ ಆಯುಧಗಳು ರಕ್ಷಣೆ ಮಾಡಲಿ, ಅವನ ವಾಹನಗಳು ರಕ್ಷಣೆ ಮಾಡಲಿ, ಅವನ ಸೇವಕರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳುವುದೇ ನಾರಾಯಣ ವರ್ಮ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ಯಾರಾದರೆ ಈ ನಾರಾಯಣ ವರ್ಮವನ್ನು ಧಾರಣೆ ಮಾಡುತ್ತಾರೋ ಅಂಥವರಿಗೆ ಎಲ್ಲಾ ಭೂತಗಳು ನಮಸ್ಕಾರ ಮಾಡುತ್ತೆ, ಅವರಿಗೆ ಪರಾಭವವೇ ಇರಲ್ಲ. ಒಬ್ಬ ಮಹಾನುಭಾವನಾಗಿರತಕ್ಕಂಥ ಬ್ರಾಹ್ಮಣ ಈ ಒಂದು ವಿದ್ಯೆಯನ್ನು ಧಾರಣೆ ಮಾಡಿ ತಪಸ್ಸನ್ನ ಮಾಡುತ್ತಾ ತಾನು ಮರಣವನ್ನಪ್ಪಿದ. ಅಂಥ ಕಾಲಕ್ಕೆ ಚಿತ್ರರಥ ವಿಶೇಷವಾಗಿರತಕ್ಕಂಥ ಗಂಧರ್ವ ವಿಮಾನದಲ್ಲಿ ಬರುವಂಥವ, ಆ ಅಸ್ಥಿಗಳು ಎಲ್ಲಿದೆಯೋ ಆ ಅಸ್ಥಿಗಳನ್ನ ವಿಮಾನ ದಾಟಿಕೊಂಡು ಹೋದದ್ದಕ್ಕೆ ವಿಮಾನ ಸಹಿತವಾಗಿ ತನ್ನ ಸ್ತ್ರೀಯರ ಸಹಿತವಾಗಿ ಕೆಳಗೆ ಬಿದ್ದ. ಆಶ್ಚರ್ಯ ಪಡ್ತಾನೆ ಯಾಕೆ ಹೀಗಾಯಿತು ಅಂತ. ಅವಾಗ ಸೂರ್ಯದೇವರ ರಥದಲ್ಲಿರತಕ್ಕಂಥ ವಾಲಖಿಲ್ಯ ಋಷಿಗಳು ಹೇಳುತ್ತಾರೆ, ನೀನು ಆ ಮಹಾನುಭಾವನಾದ ಬ್ರಾಹ್ಮಣನ ಅಸ್ಥಿಗಳನ್ನ ಉಲ್ಲಂಘನ ಮಾಡಿದ್ದಕ್ಕೆ ಹೀಗಾಯಿತು. ಅವಾಗ ಆಶ್ಚರ್ಯಪಟ್ಟು ವಿಶೇಷವಾಗಿ ಆ ಎಲ್ಲಾ ಎಲುಬುಗಳನ್ನ ಅಸ್ಥಿಗಳನ್ನ
ಪ್ರಾಚಿ ಸರಸ್ವತ್ಯ ಸರಸ್ವತಿ ನದಿಯಲ್ಲಿ ನಿಮಜ್ಜನ ಮಾಡಿ ಸ್ನಾನವನ್ನು ಮಾಡಿ ತಾನು ಹೊರಟ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಭಯದಿಂದ ನಾವು ದೂರ ಆಗಬೇಕಾದರೆ ಈ ನಾರಾಯಣ ವರ್ಣವನ್ನು ಸದಾ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಟ್ಟು ಅಂಥ ವಿಶ್ವರೂಪಾಚಾರ್ಯರು ಯಜ್ಞವನ್ನ ಮಾಡುವ ಸಂದರ್ಭದಲ್ಲಿ ಯಜ್ಞ ಭಾಗಗಳನ್ನು ದೇವತೆಗಳಿಗೆ ಮಾತ್ರ ಕೊಡಬೇಕಾಗಿದ್ದು ದೈತ್ಯರಿಗೂ ಬಚ್ಚಿಟ್ಟು ಕೊಟ್ರು. ಅದಕ್ಕೆ ಭಗವಂತನಿಗೆ ಮಾಡಿದ ದ್ರೋಹವದು ಅಂತ ತಿಳ್ಕೊಂಡು ಅವರ ತಲೆಯನ್ನ ಕತ್ತರಿಸ್ತಾ ಇದ್ದಾರೆ ಯಾರು? ಇಂದ್ರದೇವರು. ಅವರ ತಲೆಯನ್ನ ಕತ್ತರಿಸಿದ್ದಕ್ಕೆ ಸಿಟ್ಟು ಯಾರಿಗೆ ಬಂತು ಅಂದರೆ ಕಷ್ಟು ಪ್ರಜಾಪತಿಗಳಿಗೆ ಬಂತು. ಮಗ ಪೌರೋಹಿತ್ಯ ಮಾಡಿಸಲ್ಲ ಅಂದ, ಅಂಥವರನ್ನ ಕರ್ಕೊಂಡು ಹೋಗಿ ದೈತ್ಯರಿಗೆ ಚೂರು ಯಜ್ಞ ಭಾಗ ಕೊಟ್ಟಿದ್ದಕ್ಕೆ ತಲೆ ಕಡಿದು ಬಿಡುತ್ತಾರ. ಆದ್ದರಿಂದ ಇಂದ್ರನ ಶತ್ರು ಬರಲಿ, ಇಂದ್ರನನ್ನು ಸಾಯಿಸುವವ ಬರಲಿ ಅಂತ ಮಾಡಿದ್ರು. ಮಂತ್ರ ಚೂರು ವ್ಯತ್ಯಾಸ ಆಯಿತು, ದೇವತೆಗಳೇ ಮಾಡಿಸಿದ್ರು. ಏನಾಯಿತು? ಇಂದ್ರನನ್ನು ಕೊಲ್ಲುವವ ಬರಲಿ ಎಂಬ ಸಂಕಲ್ಪ ಬಂದದ್ದು ಇಂದ್ರನಿಂದ ಸಾಯುವವ ಬಂದ. ಅವಾಗ ಆ ವೃತ್ರಾಸುರ ಎಲ್ಲರ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ದೇವತೆಗಳೆಲ್ಲ ಸ್ವೈ ಸ್ವೈಹಿ ದಿವ್ಯಾಸ್ತ್ರ ಶಸ್ತ್ರೌಘೈಹಿ ಎಲ್ಲಾ ತಮ್ಮ ತಮ್ಮ ಅಸ್ತ್ರಶಸ್ತ್ರಗಳನ್ನ ಅವನ ಮೇಲೆ ಹಾಕಿದಾಗ ಎಲ್ಲವನ್ನ ನುಂಗಿಬಿಡ್ತಾ ಇದ್ದಾನೆ. ಸೋಗ್ರಸತ್ ತಾನಿ ಕೃತ್ಸ್ನಶಃ ಎಲ್ಲವನ್ನ ನುಂಗಿಬಿಡ್ತಾ ಇದ್ದಾನೆ, ಏನೂ ಮಾಡ್ಲಿಕ್ಕಾಗ್ತಾ ಇಲ್ಲ ಅವನನ್ನು. ಅಂಥ ಕಾಲಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟು ವಿಶೇಷವಾಗಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೇ ಸ್ವಾಮಿ, ಹೀಗೆ ತುಂಬಾ ದುಃಖ ಕೊಡ್ತಾ ಇದ್ದಾನಯ್ಯ ಇವ, ಆದ್ದರಿಂದ ಇವನನ್ನ ಗೆಲ್ಲುವ ಮಾರ್ಗವನ್ನ ತೋರು ಅಂದಾಗ ವಿಶೇಷವಾಗಿ ಭಗವಂತ ತಾನು ಶಂಖಚಕ್ರ ಗದಾಧರ ಅಂದರು. ಶಂಖಚಕ್ರ ಗದಾಧರನಾಗಿ ಸ್ವಾಮಿ ದರ್ಶನ ಕೊಡತಾ ಇದ್ದಾನೆ, ತಾನು ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ಇದ್ದಾನೆ. ನೀವು ಇಷ್ಟು ಮಾಡಿ ಏನದು ಅಂದರೆ ದಧೀಚಿ ಮಹರ್ಷಿಗಳತ್ರ ಹೋಗಿ ದಧೀಚಿ ಮಹರ್ಷಿಗಳ ಎಲುಬನ್ನ ಸಂಪಾದಿಸಿ ಅದರಿಂದ ಆಯುಧವನ್ನ ನಿರ್ಮಾಣ ಮಾಡಿ ಆ ಆಯುಧದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ಅವಾಗೆಲ್ಲರೂ ಬರ್ತಾ ಇದ್ದಾರೆ, ಬಂದು ದಧೀಚಿ ಮಹರ್ಷಿಗಳನ್ನು ಕೇಳುತ್ತಾರೆ, ನಿಮ್ಮ ಎಲುಬು ಬೇಕು ಅಂದ್ರೆ ಪ್ರಾಣ ಬಿಡಿ ಅಂತ ಅರ್ಥ. ಬದುಕಿದ್ದವರನ್ನ ನಿಮ್ಮ ಎಲುಬು ಸ್ವಲ್ಪ ಕೊಡಿ ಅಂತ ಏನಂತ ಅರ್ಥ? ಪ್ರಾಣ ಬಿಟ್ಟರೆ ಎಲುಬು ತೆಗಿಲಿಕ್ಕಾಗುತ್ತೆ. ಅವಾಗ ಕೇಳುತ್ತಾರೆ, ಪ್ರಾಣ ಎಲ್ಲರಿಗೂ ಪ್ರಿಯ, ಹೇಗ್ ಕೇಳ್ತೀರಾ ಅಂತ ಹೇಳಿ, ಜಗತ್ತಿಗೆ ಒಳ್ಳೇದಾಗೋದಾದ್ರೆ ಪ್ರಾಣತ್ಯಾಗ ಮಾಡುತ್ತೇನೆ ಅಂತ ಸ್ವಯಂ ತಾವು ಯೋಗ ಸಮಾಧಿಯಿಂದ ಪ್ರಾಣತ್ಯಾಗವನ್ನ ಮಾಡಿ ಶರೀರವನ್ನ ಕೊಟ್ಟು ಬಿಡುತ್ತಾರೆ. ಆ ಎಲುಬುಗಳಿಂದ ತಯಾರಾದದ್ದೇ ವಜ್ರಾಯುಧ. ಅಲ್ಲ, ಅವರ ಎಲುಬೇ ಯಾಕೆ ಅಂದ್ರೆ ಅವರಿಗೆ ನಾರಾಯಣ ವರ್ಮದ ಸಿದ್ಧಿ ಇತ್ತು, ಆ ಸಿದ್ಧಿ ಎಲುಬುಗಳಲ್ಲಿ ವಿಶೇಷವಾಗಿ ನಿಂತಿತ್ತು. ಹೇಗೆ ಯಾದವಾರ್ಯರು ಹೋದ ಮೇಲೂ ಅವರು ಭಾಗವತ ಜೀರ್ಣ ಮಾಡಿಕೊಂಡಿದ್ರಲ್ಲ ಅದು ಎಲುಬುಗಳಲ್ಲಿತ್ತು. ಎಲುಬು ಕಿವಿಯಲ್ಲಿ ಇಟ್ಟುಕೊಂಡ್ರೆ ಕಿವಿ ಹತ್ರ ಭಾಗವತ ಕಾಣಿಸ್ತಾ ಇತ್ತು. ಹಾಗೆ ಈ ಮಹಾನುಭಾವರ ಎಲುಬುಗಳಲ್ಲಿ ನಾರಾಯಣ ವರ್ಮ ತುಂಬಿತ್ತು. ಆ ಎಲುಬಿನಿಂದ ಆಯುಧ ತಯಾರು ಮಾಡಿದರೆ ಭಗವಂತ ಅದರೊಳಗೆ ವಜ್ರ ನಾಮಕನಾಗಿ ಪ್ರವೇಶ ಮಾಡಿದ, ಅದರಿಂದ ಅದು ವಜ್ರಾಯುಧ ಅಂತಾಯಿತು. ಅಂಥ ಆಯುಧವನ್ನ ಹಿಡಿದುಕೊಂಡು ದೇವತೆಗಳೆಲ್ಲ ವೃತ್ರಾಸುರಾದಿ ದೈತ್ಯರ ಮೇಲೆ ಯುದ್ಧಕ್ಕೆ ಹೊರಡತಾ ಇದ್ದಾರೆ. ಅಂಥ ಕಾಲಕ್ಕೆ ವಜ್ರಾಯುಧದ ಪೆಟ್ಟಿಗೆ ದೇವತೆಗಳ ಬಲಕ್ಕೆ ದೈತ್ಯರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಅವಾಗ ವೃತ್ರಾಸುರ ಎಲ್ಲರನ್ನ ಹಿಂದೆ ಕರೀತಾ ಇದ್ದಾನೆ, ಯಾಕೆ ಓಡೋಗ್ತೀರಾ? ಸಾವೆಂಬುದು ಸತ್ಯ, ಇವಾಗಲ್ಲ ನಾಳೆ ಆದ್ರೂ ಸಾಯ್ಬೇಕು,
ಯುದ್ಧದಲ್ಲಿ ಬೆನ್ನು ತೋರಿಸಿ ಯಾಕೆ ಹೋಗ್ತೀರಾ, ಬನ್ನಿ ಅಂತ ಕರೆಯುತ್ತಾನೆ. ಆವಾಗ ಇಂದ್ರದೇವರ ಜೊತೆಗೆ ವೃತ್ರಾಸುರನಿಗೆ ಯುದ್ಧವಾಗುತ್ತೆ. ಅಂಥ ಯುದ್ಧ ನಡೆದಾಗ ಇಂದ್ರದೇವರು ವೃತ್ರಾಸುರನ ಒಂದು ಕೈಯನ್ನು ಕತ್ತರಿಸಿ ಹಾಕ್ತಾರೆ. ಅವ ಇಂದ್ರದೇವರನ್ನ ಒಂದು ಕೈಯಿಂದ ಬಡಿಯುತ್ತಾನೆ. ಬಡದರೆ ಐರಾವತ ಸಮೇತವಾಗಿ ಇಂದ್ರದೇವರು ಒಂದು ಯೋಜನ ದೂರ ಹಿಂದಕ್ಕೆ ಹೋಗಿಬಿಡುತ್ತಾರೆ. ಆ ವಜ್ರಾಯುಧ ಕೈಯಿಂದ ಜಾರಿ ವೃತ್ರಾಸುರನ ಕಾಲ ಹತ್ತರೆ ಬೀಳುತ್ತೆ. ಇರೋದು ಒಂದೇ ಆಯುಧ, ಅದು ಶತ್ರುವಿನ ಕಾಲ ಹತ್ತಿರ ಬಿದ್ದಿದೆ, ಹೇಗೆ ತಗೋಬೇಕಪ್ಪ? ಅವಾಗ ಹೇಳ್ತಾ ಇದ್ದಾರೆ ಆ ವೃತ್ರಾಸುರ, ಹೇಳ್ತಾನೆ, ಹೇ ಇಂದ್ರ, ಯಾಕೆ ನಾಚಿಕ ಪಡ್ತೀಯ? ಆಯುಧವನ್ನ ತಗೋ, ಕೊಲ್ಲಯ್ಯ ನನ್ನನ್ನ. ಯಾಕೆ ಹೇಳ್ತಾ ಇದ್ದಾರೆ? ಅಲ್ಲಯ್ಯ, ಅದರೊಳಗೆ ಭಗವಂತ ನಿಂತಿದ್ದಾನೆ, ನನ್ನನ್ನ ಈ ಶರೀರದಿಂದ ಬಿಡುಗಡೆ ಮಾಡಬೇಕು ಅಂತ ಸಂಕಲ್ಪದಿಂದ ಇದ್ದಾನೆ ಸ್ವಾಮಿ. ಮತ್ತೆ ಯಾಕೆ ಹೆದರತೀಯ? ಯುದ್ಧದಲ್ಲಿ ಜಯಾಪಜಯ ಭಗವಂತನ ಅಧೀನ, ಆಯುಧದ್ದಲ್ಲ, ತಗೋ ಅಂತ ಹೇಳ್ತಾನೆ. ಅಂತ ಆಯುಧವನ್ನ ಸ್ವೀಕಾರ ಮಾಡಿದಾಗ ವೃತ್ರಾಸುರ ಸ್ತೋತ್ರ ಮಾಡತಾ ಇದ್ದಾನೆ, ಭಗವಂತನ ಸ್ತೋತ್ರ ಮಾಡತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ಭಗವಂತನ ಚಿಂತನೆ ಮಾಡುತ್ತಾ ಇದ್ದೇನೆ, ಭಗವಂತ ನನ್ನ ಅನುಗ್ರಹ ಮಾಡು. ಎಂಥ ಭಗವಂತ? ಹೇ ಚಿಂತನೆ ಮಾಡ್ತಾ ಇದ್ದೇನೆ ಅಂದ್ರೆ ಹೇಳ್ತಾ ಇದ್ದಾನೆ, ಅಜಾತ ಪಕ್ಷಾಹ ಇವ ಮಾತರಂ ಖಗಾಹ. ಇಲ್ಲಿ ಹೇಳ್ತಾ ಇದ್ದಾನೆ, ಹೇ ಸ್ವಾಮಿ, ನಿನ್ನ ದರ್ಶನ ಆಗಬೇಕು ನನಗೆ, ಅದಕ್ಕಾಗಿ ನಾನು ಒದ್ದಾಡತಾ ಇದ್ದೇನೆ. ಚಿಕ್ಕ ಪಕ್ಷಿಗಳಿರುತ್ತೆ, ಇನ್ನ ಅದಕ್ಕೆ ಪಕ್ಷವೇ ಬಂದಿರಲ್ಲ, ಗೂಡಿನಲ್ಲಿರುತ್ತೆ. ತಾಯಿ ಹೊರಗೆ ಹೋಗಿರುತ್ತಾಳೆ, ಪಕ್ಷಿ ಹೋಗಿರುತ್ತೆ, ಆಹಾರ ತಂದು ಕೊಡಬೇಕು. ಈ ಪಕ್ಷಿಗೆ ಸ್ವಯಂ ರೆಕ್ಕೆ ಇಲ್ಲ ಹಾರಲಿಕ್ಕೆ, ಬಿದ್ದೋಗ್ತಾ ಇರುತ್ತೆ. ಹೊರಗೆ ಹೋದ ತಾಯಿ ಪಕ್ಷಿ ಬಂದ್ರೆ ಬಂದೀತು, ಇಲ್ಲದ್ರೆ ಇಲ್ಲ. ಅಂಥ ಕಾಲಕ್ಕೆ ತಾಯಿಗಾಗಿ ಒದ್ದಾಡುವ ಚಿಕ್ಕ ಮರಿ ಪಕ್ಷಿಯಂತೆ ನಾನು ಒದ್ದಾಡತಾ ಇದ್ದೇನೆ ಹರಿಯೇ ನಿನಗಾಗಿ ಅಂತ ಯುದ್ಧ ಮಧ್ಯದಲ್ಲಿ ವಿಶೇಷವಾಗಿ ಭಗವಂತನ ಸ್ತೋತ್ರ ಮಾಡತಾ ಇದ್ದಾನೆ. ಅಂಥ ಕಾಲಕ್ಕೆ ಇಂದ್ರದೇವರು ಆಶ್ಚರ್ಯ ಪಡತಾ ಇದ್ದಾರಂತೆ, ಯುದ್ಧ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡತಾ ಇದ್ದಾನಲ್ವ. ಆದರೆ ನಾವು ನೋಡಬೇಕಾಗಿದ್ದಿಷ್ಟೇ, ಇಂದ್ರದೇವರಿಗೆ ಆಶ್ಚರ್ಯ ಯಾಕಾಯಿತು? ವೃತ್ರಾಸುರನೊಳಗೆ ಮನೋಭಿಮಾನಿಗಳಾಗಿ ಪ್ರೇರಣೆ ಮಾಡಿದ್ದೇ ಇಂದ್ರದೇವರು, ಅವರೇ ಸ್ತೋತ್ರ ಮಾಡಿಸಿದ್ದು, ಮತ್ತವರಿಗೇನು ಆಶ್ಚರ್ಯ ಅಂದರೆ ಅಲ್ಲಿದ್ದು ಸ್ತೋತ್ರ ಮಾಡಿಸ್ತಾ ಎಂಥವನಿಗೂ ಕಾಲಕಾಲದಲ್ಲಿ ನಿನ್ನ ನೆನಪನ್ನ ತಂದು ಕೊಡುತ್ತೀಯ ಭಗವಂತ ಅಂತ ಭಗವಂತನ ಕಾರುಣ್ಯಕ್ಕೆ ಆಶ್ಚರ್ಯಪಟ್ಟರು. ತದನಂತರ ಅವನ ಇನ್ನೊಂದು ಕೈಯನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ. ಅವಾಗೆ ವಿಶೇಷವಾಗಿರತಕ್ಕಂಥ ತನ್ನ ಬಾಯಿಯಿಂದ ಬಾಯಿ ತೆಗೆದು ಐರಾವತ ಸಹಿತವಾಗಿ ಇಂದ್ರದೇವರನ್ನ ನುಂಗಿಬಿಡುತ್ತಾ ಇದ್ದಾನೆ. ಎಲ್ಲರೂ ಅಂದುಕೊಂಡ್ರು, ಅಯ್ಯೋ ಇಂದ್ರದೇವರೇ ಇಲ್ಲ ಇನ್ನ, ಒಳಗೆ ಹೋದಂಥ ಇಂದ್ರದೇವರಿಗೆ ಏನೂ ಆಗ್ಲಿಲ್ಲ. ನಾರಾಯಣ ವರ್ಮ ಪ್ರಭಾವದಿಂದ ಅವನ ಹೊಟ್ಟೆಯನ್ನ ಸೀಳಿಕೊಂಡು ಬರ್ತಾ ಇದ್ದಾರೆ, ಅವನ ಸಂಹಾರವನ್ನ ಮಾಡಿದ್ದಾರೆ. ತದನಂತರ ಆ ವೃತ್ರಾಸುರ ಯಾರು ಭಗವಂತನ ಚಿಂತನೆಯನ್ನ ಮಾಡಿದ ಆ ಒಂದು ವೃತ್ರಾಸುರನ ಚರಿತ್ರೆ ಹೇಳಿ ಎಂದರು. ತದನಂತರ ಇಲ್ಲಿ ಹೇಳುತ್ತಾರೆ, ಆ ವೃತ್ರಾಸುರನ ಸಂಹಾರ ಮಾಡಿದ ಪಾಪ ಹರಣ ಮಾಡಲಿಕ್ಕೆ ದೇವತೆಗಳು ಬ್ರಹ್ಮರ್ಷಿಗಳು ಬಂದು ಹಯ ಅಂದ್ರೆ ಅಶ್ವಮೇಧ ಯಾಗವನ್ನ ಮಾಡಿ ಅಭಿಷೇಕವನ್ನ ಇಂದ್ರದೇವರಿಗೆ ಮಾಡಿದರು. ತದನಂತರ ವೃತ್ರಾಸುರನ ಚರಿತ್ರೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಹಿಂದೆ ಈತ ಮಹಾರಾಜ ಚಿತ್ರಕೇತು ಅಂತ ಮಹಾರಾಜ
ವಿಶೇಷವಾಗಿ ಮಕ್ಕಳಿಲ್ಲ ಅಂತ ಒದ್ದಾಡಿದ. ದುಃಖ ಪಡ್ತಾ ಇರುವಾಗ ಆಂಗೀರಸರು ಬರ್ತಾ ಇದ್ದಾರೆ. ಯಾಕೆ ದುಃಖ ಪಡ್ತಾ ಇದ್ದೀಯಾ? ನಿನಗೆ ಮಕ್ಕಳಾಗುವ ಯೋಗವಿಲ್ಲ, ಬೇಕೇ ಬೇಕು. ಅವಾಗ ಒಬ್ಬ ಮಗನಾಗುವಂತೆ ಆಶೀರ್ವಾದ ಮಾಡಿದರು. ಮಗ ಆದ ಕೂಡಲೇ ಆ ಯಾವ ಹೆಂಡತಿಗೆ ಮಗನಾದನೋ ಮಿಕ್ಕ ಹೆಂಡತಿಯರೆಲ್ಲ ಅಯ್ಯೋ ಇವರು ಜಾಸ್ತಿಯಾಗಿ ಬಿಡುತ್ತಾರೆ ಅಂತ ವಿಷ ಪ್ರಯೋಗ ಮಾಡಿ ಆ ಮಗುವನ್ನ ಕೊಂದು ಹಾಕಿದೆ. ಸತ್ತೇ ಹೋಯಿತಾ ಮಗು. ಅಂಥ ಕಾಲಕ್ಕೆ ಹುಟ್ಟಿದ ಮಗು ಸತ್ತು ಹೋಯಿತಲ್ಲ ಅಂತ ಅಳತಾ ಇದ್ದಾನೆ ರಾಜ. ಅವಾಗ ತಿರಗಾ ನಾರದರು ಆಂಗೀರಸರು ಬರ್ತಾ ಇದ್ದಾರೆ. ರಾಜ ಯಾಕೆ ಅಳತಾ ಇದೀಯಾ? ಮಗ ಸತ್ತು ಹೋದ. ಅವಾಗ ಹೇಳುತ್ತಾರೆ, ಮಗ ಬೇಕಾ ನಿನಗೆ? ಹೌದು. ಆ ಮಗುವನ್ನ ತಿರುಗಾ ಬದುಕಿಸ್ತಾರೆ. ಮಗು ಹೇಳುತ್ತೆ, ಹೇಳುತ್ತಾರೆ ಇವರು, ನಿಮ್ಮಪ್ಪ ಎದುರಿಗಿದ್ದಾನೆ, ನೀನು ಬದುಕಬೇಕಂತೆ, ಇರಬೇಕಂತೆ, ರಾಜ್ಯ ಆಳಬೇಕಂತೆ. ಮಗು ಹೇಳುತ್ತೆ, ನನಗೆ ಎಷ್ಟು ಜನ್ಮಗಳು ಬಂದುವೋ, ಎಷ್ಟು ಜನ ಅಪ್ಪ ಅಮ್ಮಂದ್ರು ಬಂದ್ರೋ, ಇವರು ಎಷ್ಟನೇ ಅವರು, ಈ ಜನ್ಮದಲ್ಲಿ ಬೇಗ ಸಾಯುವ ಭಾಗ್ಯ ಬಂತು, ಮತ್ತು ನಾನ್ಯಾಕೆ ಬದುಕಲಿ ಅಂತ ಸತ್ತು ಹೋಗ್ತಾನವ. ಅದು ನೋಡಿ ರಾಜನಿಗೆ ವೈರಾಗ್ಯ ಬರುತ್ತೆ, ಸಾಕಿದು ಅಂತ ಹೇಳಿ ಸಂಕರ್ಷಣ ಮಂತ್ರವನ್ನ ಅವರಿಂದ ಉಪದೇಶ ತಗೊಂಡು ಸಿದ್ಧಿ ಪಡೆದು ಪಾತಾಳ ತಳದಲ್ಲಿರುವಂತಹ ಶೇಷಾಂತರ್ಗತರಾಗಿರತಕ್ಕಂತಹ ಭಗವಂತನ ದರ್ಶನ ಮಾಡಿ ಗಂಧರ್ವರಾಗಿ ಬಿಡುತ್ತಾರವರು. ಗಂಧರ್ವರಾಗಿ ವಿಮಾನದಲ್ಲಿ ತಾವು ಸ್ತ್ರೀಯರಿಂದ ಕೂಡಿಕೊಂಡು ಹೋಗುವಾಗ ಕೈಲಾಸ ಪರ್ವತದಲ್ಲಿ ರುದ್ರದೇವರು ಸಭೆಯ ಮಧ್ಯೆಯಲ್ಲಿ ಪಾರ್ವತೀದೇವಿಯನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿರುತ್ತಾರೆ. ಅವರು ಹೇಳುತ್ತಾರೆ, ಸಭೆ ಮಧ್ಯದಲ್ಲಿ ಹೀಗೆ ಕೂಡಬಹುದೇ ಅಂತ ಹೇಳಿದ್ದಕ್ಕೆ ಪಾರ್ವತೀದೇವಿ, ನಿನ್ನಿಂದ ಪಾಠ ಹೇಳಿಸಿಕೋಬೇಕಾದ ಸ್ಥಿತಿಯಲ್ಲಿ ರುದ್ರದೇವರಿಲ್ಲ, ಅವರಿಗೆ ಎಲ್ಲಿ ಹೇಗಿರಬೇಕೆಂಬುದು ಗೊತ್ತು. ಮತ್ತು ಸಂಶಯ, ಸರಿ ಇವರಾದುವ ಹಾಗೆ ಕೂತರು ಅಂದರೆ ರುದ್ರದೇವರು ಪಾರ್ವತೀದೇವಿಯನ್ನ ತೊಡೆಯ ಮೇಲಿಟ್ಟುಕೊಂಡು ಕೂತ ಭಂಗಿಯನ್ನು ಯಾರು ಚಿಂತನೆ ಮಾಡುತ್ತಾರೋ ದಂಪತಿಗಳು ಅವರ ದಾಂಪತ್ಯ ವಿಹೀನ ಆಗಲ್ಲ. ಇನ್ನ ಸನ್ಯಾಸಿಗಳು ಚಿಂತನೆ ಮಾಡಿದರೆ ಅವರಿಗೆ ಕಾಮದ ಕಾಟವೇ ಇರಲ್ಲ. ಯಾಕೆ? ಇಬ್ಬರು ಅಪರೂಪದ ವೈರಾಗ್ಯದ ಮೂರ್ತಿಗಳವರು. ಇಂಥ ಚಿಂತನೆ ಇರುವಾಗ ಚಿತ್ರಕೇತು ಗಂಧರ್ವ ಈ ರೀತಿಯಾಗಿ ಅಂದದ್ದಕ್ಕೆ, ನೀನು ದಾನವನಾಗಿ ಹುಟ್ಟು ಅಂತ ಶಾಪ ಕೊಟ್ಟರೆ ಇಳು ಬರ್ತಾ ಇದ್ದಾನೆ. ತಾಯಿಗೆ ನಮಸ್ಕಾರ ಮಾಡಿ, ಅಮ್ಮ ತಪ್ಪಾಯಿತು ಕ್ಷಮ ಮಾಡಿ ಅಂತ ಕೇಳಿ ಹೊರಟು ಹೋಗ್ತಾ ಇದ್ದಾನೆ. ಶಾಪ ನಿವೃತ್ತಿಯನ್ನು ಕೇಳಲಿಲ್ಲ. ಆಕೆ ಆಶ್ಚರ್ಯಪಟ್ಟು ರುದ್ರದೇವನ ಕೇಳುತ್ತಾಳೆ, ಶಾಪ ನಿವೃತ್ತಿಯೇ ಕೇಳಿಲ್ಲ ಯಾಕೆ ಅಂತ ಹೇಳಿದರೆ, ವಿಷ್ಣು ಭಕ್ತರ ಲಕ್ಷಣವದೇ, ಶಾಪ ಕೊಡಿಸಿದ್ದು ಸ್ವಾಮಿಯೇ, ನಿವರ್ತನ ಮಾಡಿಸೋದು ಅವನೇ ಅಂತ ನಂಬಿ ನಡೆಯುವವರು, ಆದ್ದರಿಂದ ಶಾಪ ನಿವೃತ್ತಿಯನ್ನು ಕೇಳಲಿಲ್ಲ ಅಂತ. ಈ ರೀತಿಯಾಗಿ ಆ ಶಾಪವನ್ನ ಧಾರಣೆ ಮಾಡಿಕೊಂಡು ಬಂದಂತಹ ಚಿತ್ರಕೇತು ನಾಮಕ ಗಂಧರ್ವನೇ ವೃತ್ರಾಸುರನಾಗಿ ಬಂದ. ಅವನೇ ಇಲ್ಲಿ ಸಂಹೃತನಾಗಿ ಪುನಃ ತನ್ನ ನಿಜವಾದ ಪದವಿಯನ್ನು ಪಡಕೊಂಡ. ಈ ವಿಶೇಷವಾಗಿರತಕ್ಕಂತಹ ಕಥೆಯನ್ನ ಇಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾರೆ. ತದನಂತರ ಬರತಕ್ಕಂಥ ಚರಿತ್ರೆ ಯಾವುದು ಅಂದ್ರೆ, ಅಲ್ಲಿ ಹೇಳುತ್ತಾ ಇದ್ದಾರೆ, ಮಹಾರಾಜ ನದಿಯಲ್ಲಿ ಅರ್ಘ್ಯವನ್ನ ಬಿಡತಾ ನಿಂತಿದ್ದಾನೆ ಸತ್ಯವ್ರತ ಮಹಾರಾಜ. ಕೈಯಲ್ಲಿ ಚಿಕ್ಕ ಮೀನು ಬರ್ತಾ ಇದೆ, ಕೈಯಲ್ಲಿ ಚಿಕ್ಕ ಮೀನು ಬರ್ತಾ ಇದೆ. ಆ ಮೀನು ವಿಶೇಷವಾಗಿ ದೊಡ್ಡದಾಗಿ ಬೆಳೆದು ಮತ್ಸ್ಯರೂಪಿಯಾಗಿ ಭಗವಂತನೇ ಅನುಗ್ರಹ ಮಾಡಿದ ಅಂತ ತಿಳಿಸಿಕೊಡುತ್ತಾರೆ. ಇಲ್ಲಿ ಇಂದ್ರದೇವರು ಅವರನ್ನ ಕೊಲ್ಲುವಂತ ಮಗ ಬರಲಿ ಅಂತ ಯಜ್ಞ ಮಾಡಿ ಪಡಕೊಂಡವರು ಯಾರು? ತ್ವಷ್ಟು ಪ್ರಜಾಪತಿಗಳು. ಇನ್ನೊಬ್ಬರು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರು. ಯಾರು ಅಂದರೆ ದಿತಿದೇವಿ. ದ
ದಾನವರನ್ನೆಲ್ಲ ಕೊಂದು ಬಿಡ್ತಾ ಇದ್ದಾನೆ, ದೈತ್ಯರನ್ನ ಕೊಂದು ಬಿಡ್ತಾ ಇದ್ದಾನೆ ಇಂದ್ರ, ಇಂದ್ರನನ್ನ ಕೊಲ್ಲುವ ಮಗ ಬರಲಿ ಅಂತ ಕಶ್ಯಪರನ್ನ ಪ್ರಾರ್ಥನೆ ಮಾಡಿ ಗರ್ಭವನ್ನ ಪಡೆಯುತ್ತಾ ಇದ್ದಾಳೆ. ಯಾರು? ದಿತೀದೇವಿ. ಕಶ್ಯಪರಂದ್ರು ಗರ್ಭಧಾರಣೆ ಆಗಿದೆ, ಮಗು ಬಂದು ಇಂದ್ರನನ್ನ ಕೊಲ್ಲಬೇಕಾದರೆ ನೀನು ಒಂದು ವರ್ಷದ ಕಾಲ ವ್ರತವನ್ನ ಮಾಡಬೇಕು, ಪುಂಸವನ ವ್ರತ. ಈ ವ್ರತ ಪೂರ್ಣವಾದರೆ, ಮಗು ಬಂದರೆ ಅವು ಇಂದ್ರನನ್ನು ಕೊಲ್ಲುತ್ತೆ. ವ್ರತ ಕಠಿಣವಾದ ನಿಯಮಗಳಿಂದಿದ್ದದ್ದು. ಅದರ ವ್ರತವನ್ನ ಮಾಡುವಾಗ ಆಕೆಗೆ ಪರಿಚರ್ಯ ಮಾಡಲಿಕ್ಕೆ ಯಾರನ್ನಿಟ್ರು ಅಂದ್ರೆ ಇಂದ್ರದೇವರನ್ನೇ ಇಟ್ಟರಂತೆ. ಆಶ್ಚರ್ಯ ಆಗುತ್ತಲ್ಲಿ, ಇಂದ್ರನನ್ನ ಕೊಲ್ಲೋ ಮಗ ಬೇಕು ಅಂತ ಪಡ್ಕೊಂಡ ಆಕಿ ಇಂದ್ರನನ್ನು ಇಟ್ಟುಕೊಂಡ್ರೆ ಏನಾದ್ರೂ ಮಾಡಿಬಿಡ್ತಾನೆ ಅಂತ ಆಕೆಗೆ ಸಂಶಯವೇ ಬರಲಿಲ್ವಾ? ಬರಲಿಲ್ಲಂತೆ. ಯಾಕೆ? ಇಂದ್ರ ಶುದ್ಧ, ನನ್ನ ಮಕ್ಕಳನ್ನ ಕೊಲ್ತಾ ಇದ್ದಾನೆ ಎಂಬ ಸಿಟ್ಟಷ್ಟೇ ಹೊರತು ಇಂದ್ರ ಕೆಟ್ಟವ ಎಂಬ ಅಭಿಪ್ರಾಯ ಇಲ್ಲ. ಅದಕ್ಕೆ ಅವನೇ ಇರಲಿ ಎಂದಂತಾಕೆ. ಇಂದ್ರದೇವರಾದ್ರೂ ನನ್ನನ್ನೇ ಕೊಲ್ಲುವ ಮಗ ಬರ್ತಾನೆ, ನಾನ್ಯಾಕೆ ಸೇವಾ ಮಾಡಲಿ ಅಂತ ಬಿಡ್ಲಿಲ್ಲಂತೆ. ಯಾಕೆ? ಕೊಲ್ಲೋದು ಆ ಕೂಸಲ್ಲ, ಆ ಕೂಸು ಗೊಂಬೆ. ನನ್ನ ಕೊಲ್ಲೋದಾಗಲಿ ಏನು ಮಾಡೋದಾಗ್ಲಿ ಭಗವಂತ ಮಾಡಬೇಕು, ಇವೆಲ್ಲ ನಿಮಿತ್ತ ಮಾತ್ರ. ನಾನು ಸೇವಾ ಮಾಡೋದು ಮಾಡುತ್ತೇನೆ ಅಂತ ಮಾಡಿದವರೇ ಇಂದ್ರದೇವರು. ಇಷ್ಟು ಇಬ್ಬರು ವಿಶೇಷವಾದ ವ್ಯಕ್ತಿಗಳಿದ್ದರೆ, ಒಂದು ದಿವಸ ಆಕೆ ವ್ರತದಿಂದ ಕೃಶಳಾಗಿ ತಾನು ಕಾಯಿಕಾಲನ್ನು ತೊಳಕೊಂಡು ಬಂದು ವಿಶೇಷವಾಗಿರಬೇಕಾದ ಸ್ಥಿತಿಯಲ್ಲಿ ಕಾಲಿನ ಚೂರು ಭಾಗ ತೊಯ್ದಿಲ್ಲ ಅಂತ ಒಂದು. ಇನ್ನೊಂದಿಗೂ ವಿಷ್ಣು ಪುರಾಣದಲ್ಲಿ ಬರ್ತಾ ಇದೆ, ವ್ರತದಿಂದ ಕೃಶಳಾಗಿ ಎರಡೂ ಕೈಗಳನ್ನು ತಲೆಗೆ ಸೇರಿಸಿ ಮಲಕೊಂಡಿದ್ಲಂತೆ. ಅದಕ್ಕೆ ತುಂಬಾ ಜನ ಹೇಳ್ತಿರ್ತಾರೆ ಹೆಣ್ಣು ಮಕ್ಕಳಿಗೆ, ಎರಡೂ ಕೈಗಳಿಂದ ತಲೆ ಇದು ಮಾಡಿಕೋಬೇಡಿ, ತುರಿಸೋದು, ಎರಡೂ ಕೈಗಳನ್ನ ತಲೆ ಮೇಲೆ ಇಟ್ಕೊಂಡು ಕೂಡೋದು ಮಾಡಬೇಡಿ ಅಂತ. ಯಾಕೆ? ಕಲಿಪ್ರವೇಶ ಆಗಲಿಕ್ಕೆ ಅವಕಾಶ. ಅದೊಂದು ಕಾರಣ ಹೇಳುತ್ತಾರೆ. ಇನ್ನೊಂದು, ಭೋಜನವನ್ನ ಮಾಡಿದ ಮೇಲೆ ಆಕೆ ಕಾಲನ್ನ ತೊಳೆದು ಮಲಗುವ ಕಾಲಕ್ಕೆ ಸ್ವಲ್ಪ ಭಾಗ ಸರಿಯಾಗಿ ತೊಯ್ಲಿಲ್ಲ. ಇದು ನೋಡಿದಾಗ ಊಟಕ್ಕೆ ಬಂದವರು ಕೆಲವರು ಮಠಗಳಲ್ಲಿ ನೋಡ್ತಾ ಇರ್ತೇವೆ, ಆ ಪ್ಲಾಸ್ಟಿಕ್ ಗ್ಲಾಸ್ ಅದರೊಳಗೆ ನೀರು, ಆ ಒಂದು ಲೋಟ ನೀರಲ್ಲಿ ಕೈ ತೊಳೆದು ಕಾಲ್ ತೊಳೆದು ಹೊರಗೆ ಹೋಗ್ತಿರ್ತಾರೆ. ನನಗೀಗಲೂ ಆಶ್ಚರ್ಯ, ಅದು ಹೇಗೆ ಮಾಡ್ತಾರೆ? ನಾವು ಕೊಡ ನೀರು ಸುರಿದ್ರು ನಮಗೆ ಆಗಲ್ಲ. ಅವರು ನೋಡಿದರೆ ಆ ಒಂದು ಗ್ಲಾಸಲ್ಲೇ ಕೈ ತೊಳೆದು ಕಾಲ್ ತೊಳೆದು ಎಲ್ಲ ಆಗಿ ಪಕ್ಕದವರಿಗೆ ಸ್ವಲ್ಪ ಹಾಕಿ ಮತ್ತು ಹೋಗ್ತದೆ. ಅದು ಅದು ತಿಳ್ಕೋಬೇಕು, ಟೆಕ್ನಿಕ್ ನಮ್ಗೆ ಗೊತ್ತಿರಲ್ಲ. ಸುಮ್ಮನೆ ಏನೋ ಒದ್ದಾಡ್ತಾ ಇರ್ತೀವಿ, ಅದು ಶನ ಮಾಡ್ತಾರೋ ಏನೋ. ಚೂರು ಭಾಗ ತೊಯ್ದಿಲ್ಲ ಅಂತ ಮೈಲಿಗೆ ಆಯಿತು. ಅಲ್ಲಿಂದ ಪ್ರವೇಶ ಮಾಡಿದವರೇ ಇಂದ್ರದೇವರು. ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಗರ್ಭವನ್ನ ಏಳು ತುಂಡು ಮಾಡುತ್ತಾ ಇದ್ದಾರೆ. ದ್ರೋಹ ಅಲ್ವಾ? ನಂಬಿ ಸೇವೆ ಕೊಟ್ರೆ ಒಳಗೋಗಿ ಏಳು ತುಂಡು ಮಾಡಿಬಿಟ್ರು. ಅವೆಲ್ಲ ಅಳತಾ ಇದ್ವಂತೆ. ಅಯ್ಯೋ ಇಂದ್ರ ಕೊಲ್ಬೇಡ ಅಂದ್ರೆ ಅಳಬೇಡಿ ಅಂತ ಹೇಳಿ ಮತ್ತೂ ಕತ್ತರಿಸಿದ್ರು. ಒಂದೊಂದನ್ನ ಮತ್ತು ಏಳಾಗಿ ಕತ್ತರಿಸಿದ್ರೆ ಏಳು ಇಂಟು ಏಳು 49 ಜನ ಆದರು. ಇಂದ್ರ, ನಾವು ನಿಮ್ ತಮ್ಮ ಆಗಿ ತಮ್ಮಂದ್ರಾಗಿರ್ತೇವೆ. ಹೌದಾ ಸರಿ ಅಂತ ಕರ್ಕೊಂಡು ಬಂದ್ರಂತೆ. ಹೊರಗೆ ಕರ್ಕೊಂಡು ಬಂದ್ರೆ ಇಂದ್ರದೇವರಂತೆ ಹೊಳಿತಾ ಇದ್ದಾರೆ 49 ಜನ. ದಿತಿದೇವಿ ಕೇಳ್ತಾಳೆ, ಯಾರು ಇಂದ್ರ? ಇವರೆಲ್ಲ ನಿಮ್ ಮಕ್ಕಳೇ ನಮ್ಮ. ಸರಿ, ಅವಾಗ ದಿತಿದೇವಿ ಏನು ಮಾಡಬೇಕಾಗಿತ್ತು? ನನ್ನ ಕೇಳದೆ ನನ್ನ ಗರ್ಭದಲ್ಲಿ ಪ್ರವೇಶ ಮಾಡಿ ಗರ್ಭ ಹೋಳು ಹೋಳು ಮಾಡಿದ್ದಕ್ಕೆ ನೀನೇ ಹೋಳಾಗಿ ಬಿಡು ಅಂತ ಶಾಪ ಕೊಡಬೇಕೋ ಇಲ್ವೋ? ಕೊಟ್ಟಿಲ್ಲಂತೆ. ಏನು ಮಾಡಿದ್ದು? ನಿನ್ನ ತಮ್ಮಂದರಾಗುವ ಮಕ್ಕಳನ್ನ ಪಡೆದನಲ್ಲ, ಸಾರ್ಥಕ ಆಯಿತು ಗರ್ಭ ಅಂದ್ಲಂತೆ. ಇದಕ್ಕೆ ಕಾರಣ ಏನು ಅಂತ ನೋಡಿದರೆ, ಇಂದ್ರದೇವರು ಒಳಗೆ ಹೋಗಿ ಮಾಡಿದ್ದೇನು ಅಂತ.
ಇಲ್ಲಿ ಎರಡೂ ಮಾಡ್ತಾರೆ ಇಂದ್ರದೇವರು. ಏನು ಇಂದ್ರದೇವರನ್ನ ಅಪಾರ್ಥ ಮಾಡಿಕೊಂಡು ಬೈಯುವವರು ಬೈಬೇಕವರನ್ನ, ಅವರ ಸಾಧನೆ ಅವರಿಗೆ ಆಗಬೇಕು. ಅದಕ್ಕೆ ಮೇಲ್ನಾಟಕ ಆಡಿದ್ರು, ಒಳಗೊಂದು ಮಾಡಿದ್ರು ಮೇಲ್ನಾಟಕ. ಹಾ ಹಾ, ಈ ಕೂಸನ ಕೊಂದು ಬಿಟ್ರೆ ಸಾಕು ಅಂತ ನಗತಾ ಹೋದ್ರಂತೆ. ಅದನ್ನ ಬಹಳ ಜನ ನೋಡಿದ್ರು, ನೋಡೋ ದೃಷ್ಟಿ ಇದ್ದವರು. ಅಪ್ಪ ಇಂದ್ರ ಎಂತ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರು. ಆದರೆ ಇಷ್ಟೇ, ಒಂದು ದೇಹ ಅದರೊಳಗೊಂದು ಜೀವ ಗರ್ಭ, ಅದನ್ನ 49 ಭಾಗ ಮಾಡಿದರೆ 49 ಜನ ಬರ್ತಾರ? ಹಾಗೆ ಬರೋದಾದರೆ ಡಾಕ್ಟರ್ಗೆ ಹೇಳಿ, ನಮ್ಮವರೇ 100 ಭಾಗ ಮಾಡಿ 100 ಜನ ಮಕ್ಕಳನ್ನು ಪಡಿಬಹುದಲ್ಲ. ಒಂದು ಜೀವ ಇದ್ದರೆ ಆ ದೇಹದಲ್ಲಿ, ದೇಹವನ್ನ 49 ತುಂಡು ಮಾಡಿದರೆ 49 ಜೀವರು ಬರಲ್ಲ. ಹಾಗಾದ್ರೆ ಏನಾಗಿತ್ತಲ್ಲಿ? ಒಂದೇ ದೇಹ 49 ಜೀವರು ಮೊದಲೇ ಕೂತಿದ್ರು, ಎಲ್ಲರಿಗೂ ಒಂದೇ ದೇಹ. ಇಂದ್ರದೇವರು ಹೋಗಿ ಮಾಡಿದ್ದೇನು? ಆಪರೇಷನ್ ಮಾಡಿದ್ರು. ಎಲ್ಲ ಒಂದೇ ದೇಹದಿಂದ ಮಕ್ಕಳು ಹುಟ್ಟಿದ್ರೆ ಆಪರೇಷನ್ ಡಾಕ್ಟರ್ ಮಾಡ್ತಾರಲ್ಲ, ಆಗ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡುವ ಕಾಲಕ್ಕೆ ಮೊದಲು 7 ಪಾರ್ಟ್ ಮಾಡಿದ್ರು. ಯಾಕೆ ಅಂದ್ರೆ ಈ 49 ಜನ 7 ಪಂಗಡ, 7 ಜನ ಒಂದು ಗುಂಪು. ಆ ಪ್ರಕಾರ 7 ಗುಂಪಿದೆ. ಇಂಥ 7 ಗುಂಪಿದ್ದಾಗ 7 ಭಾಗ ಮಾಡಿದ್ರು, ಒಳಗಿರೋರಿಗೆ ಏನು ಮಾಡ್ತಾರೋ ಗೊತ್ತಾಗಿಲ್ಲ, ಕೊಂದು ಬಿಡ್ತಾರೇನೋ ಅಂದಾಗ ಅವರೆಲ್ಲರೂ ಅಳತಾ ಇದ್ರು. ಅದಕ್ಕೆ ಮಾರೋದೀಹಿ, ಅಳಬೇಡಿ ಅಂದ್ರು. ಅದಕ್ಕೆ ಮರುತ್ತುಗಳು ಆದರು. ಆದ್ದರಿಂದ ಆ ಗರ್ಭವನ್ನ 49 ಭಾಗ ಮಾಡಿ 49 ಜನಕ್ಕೆ ಪ್ರತ್ಯೇಕ ಪ್ರತ್ಯೇಕ ದೇಹಗಳು ಬರುವಂತೆ ಮಾಡಿದ್ದಿಂದ್ರದೇವರು. ಹಾಗಾದ್ರೆ ಇಂದ್ರದೇವರು ಹೊರಟದ್ಯಾವುದಕ್ಕೆ? ಗರ್ಭ ಕೊಂದು ಬಿಡ್ಲಿಕ್ಕಲ್ಲ, ಒಳಗಿದ್ದವರನ್ನ ತರಲಿಕ್ಕೆ ಹೊರಟದ್ದು. ಅದಕ್ಕೆ ದಿತೀದೇವಿ ಹೇಳಿದ್ದು, ಇಂದ್ರದೇವರ ಒಳಗಿನ ಬುದ್ಧಿ ಆಕೆಗೆ ಗೊತ್ತಾಯಿತಾದ್ದರಿಂದ ಚೆನ್ನಾಗಿರಯ್ಯ ಅಂತ ಆಶೀರ್ವಾದ ಮಾಡುತ್ತಾ ಇದ್ದ. ಹಾಗಾದರೆ ಇಲ್ಲಿ ತಾತ್ಪರ್ಯ ಎಲ್ಲಿ ಬಂತು ಅಂದರೆ, ಭಗವಂತನ ಪಾದ ನಂಬಿರುವಂತಹ ಇಂದ್ರದೇವರಿಗೆ, ಭಗವಂತನ ಪಾದವನ್ನ ನಂಬಿದ್ದಕ್ಕೆ ಯಾರಾದರೆ ಕೊಲ್ಲಬೇಕು, ಕೊಲ್ಲುವಂತಹ ಮಗ ಬರಲಿ ಅಂದ್ರು, ಅವರೇ ಚೆನ್ನಾಗಿರಯ್ಯ ಅಂತ ಆಶೀರ್ವಾದ ಮಾಡುವ ಸ್ಥಿತಿ ಬಂತು. ಅದರಿಂದ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಎಂಬುದನ್ನು ತಿಳಿಸಿಕೊಟ್ರು. ಒಟ್ಟಾರೆ ದೇವರಿಗಂತೂ ಕೀರ್ತಿ. ಏನಂತ, ದೇವತೆಗಳನ್ನ ಸಲಹತಾನೆ, ದೈತ್ಯರನ್ನ ಕೊಂದು ಬಿಡ್ತಾನೆ ಎಂಬುದೇ ಬಂತು ದೇವರ ತಲೆಗೆ ಕಿರೀಟ. ಅದು ರಾಜ ಕೇಳತಾ ಇದ್ದಾನೆ. ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ಭಗವಂತ ಇಂದ್ರನಿಗಾಗಿ ದೈತ್ಯರನ್ನು ಕೊಂದ ಯಾಕೆ? ಯಾಕೆ ಕೊಲ್ಲಬಾರದು? ದೇವತೆಗಳು ಎಷ್ಟು ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಈ ದೈತ್ಯರು ಬೈದು ಬೈದು ಇದು ಮಾಡ್ತಾ ಇರ್ತಾರೆ, ಅದಕ್ಕೆ ಕೊಂದ ಅಂದರೆ ಹೇಳ್ತಾರೆ. ನಕ್ಷಸ್ಯಾರ್ಥ ಸುರಗಣೈಹಿ ಸಾಕ್ಷಾನ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಅಗುಣಸ್ಯ ಹಿ ಅಂತಾನೆ ಭಗವಂತ. ಅವನಿಗೆ ಸಾಕ್ಷಾನ್ ನಿಶ್ರೇಯಸಾತ್ಮನಃ ಆನಂದ ಪೂರ್ಣ, ಇನ್ನೊಬ್ಬರಿಂದ ಆನಂದ ಅವನಿಗೆ ಬೇಕಾಗಿಲ್ಲ. ದೇವತೆಗಳು ಮಾಡುವ ಪೂಜೆಯಿಂದ ಯಾವ ಪ್ರಯೋಜನವೂ ದೇವರಿಗಿಲ್ಲ. ದೈತ್ಯರು ಏನು ದ್ವೇಷ ಮಾಡಿದರೂ ಅವನಿಗೆ ಉದ್ವೇಗವಿಲ್ಲ. ಉದ್ವೇಗ ಬರುವುದು ಯಾವುದರಿಂದ? 3 ಗುಣಗಳಿಂದ. ಆ 3 ಗುಣಗಳಿಂದ ದೂರ ಭಗವಂತ. ಆದ್ದರಿಂದ ಯಾಕೆ ಭಗವಂತ ದೈತ್ಯರನ್ನ ಕೊಂದ ಅಂತಾದಾಗ ಶುಕಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಅಯ್ಯ, ಭಗವಂತ ನಿರ್ಗುಣೋಪಿ ಅಜೋ ವ್ಯಕ್ತೋ ಭಗವಾನ್ ಪ್ರಕೃತೇ ಪರಃ ಸ್ವಮಾಯ ಗುಣಮಾವಿಶ್ಯ ಬಾಧ್ಯ ಬಾಧಕತ ಅಂಗತಃ. ಭಗವಂತ, ಅವನಿಗೆ 3 ಗುಣಗಳಂಟಿಲ್ಲ,
ಆದರೂ ಮೂರು ಗುಣಗಳ ಅಂಟಿರುವ ಜೀವರೊಳಗೆ ಸೇರಿ ಅಂಟಿದ್ದವನಂತೆ ಮಾಡತಾನಯ್ಯ. ಹೇಗೆ? ಹೊಡೆಯುವವರಲ್ಲಿದ್ದು ಹೊಡೆಸ್ತಾನೆ, ಹೊಡಿಸಿಕೊಳ್ಳುವವರಲ್ಲಿದ್ದು ಪೆಟ್ಟು ತಿನ್ನಿಸ್ತಾನೆ. ಬಾಧಕ ಹೊಡೆಯುವವರು ಅದರೊಳಗೆ ದೇವರಿರ್ತಾನೆ, ಬಾಧ್ಯ ಪೆಟ್ಟು ತಿನ್ನುವರು ಅವರಲ್ಲೂ ದೇವರಿರ್ತಾನೆ. ಒಟ್ಟಾರೆ ದೇವರೇನಾಗಿದ್ದಾನೆ? ಬಾಧ್ಯನೂ ಹೌದು, ಬಾಧಕನೂ ಹೌದು. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಬಾಧ್ಯ ಬಾಧಕ ನಾಹ ನಿರ್ಭೀತ ಅಂತ ಅದನ್ನ ತಿಳಿಸಿಕೊಡುತ್ತಾರೆ. ಮೂರು ಗುಣಗಳಯ್ಯ, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳಿಗೆ ಒಂದೊಂದು ಸಲ ಒಂದೊಂದು ಗುಣಕ್ಕೆ ಉನ್ನಾಹ ಕಾಲ ಬರ್ತಾ ಇರುತ್ತೆ. ಅದರಲ್ಲಿ ಜಯಕಾಲೇಶು ತತ್ವಸ್ಯ ದೇವರ್ಷೀನ್ ರಜಸೋಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಸತ್ವಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಸತ್ವಗುಣ ಪ್ರಧಾನರಾದಂಥ ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ತರ್ತಾನೆ. ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರರನ್ನ ಮೇಲಕ್ಕೆ ತರ್ತಾನೆ. ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷರು ರಾಕ್ಷಸರನ್ನ ಮೇಲಕ್ಕೆ ತರ್ತಾನೆ. ಅವನಿಗೆ ಇವರನ್ನೇ ಮೇಲಕ್ಕೆ ತರಬೇಕು, ಅವರನ್ನೇ ತರಬೇಕು ಅಂತ ಯಾವುದೂ ಇಲ್ಲ. ಹಾಗಾದರೆ ದೇವರಿಗೆ ನನ್ನವರು ಅಂತಿಲ್ವಾ? ಇಲ್ಲ. ಬೇರೆಯವರು ಅಂತ ಇಲ್ಲ. ಮತ್ತೆ ದೇವರಿಗೆ ದೇವ ಪಕ್ಷಪಾತಿ ಅಂತ ಹೇಳ್ತಾರಲ್ವ, ದೇವತೆಗಳ ಪಕ್ಷಪಾತಿ ಅಂತ ಬಿರುದೇ ಇದೆ. ಅದಕ್ಕಂದ್ರೂ ನಮ್ಮಲ್ಲಿ ನಮ್ಮವರು ಬೇರೆಯವರು ಅಂತ ವರ್ಗಾವಣೆ ಹೇಗೆ ಅಂದರೆ, ನಮಗೆ ಯಾರು ಉಪಕಾರ ಮಾಡುತ್ತಾರೋ ಅವರು ನಮ್ಮವರು, ಯಾರು ದ್ವೇಷ ಮಾಡುತ್ತಾರೋ ಅವರು ಬೇರೆಯವರು. ಆ ರೀತಿಯಲ್ಲಿ ಭಗವಂತನಿಗೆ ನನಗುಪಕಾರ ಮಾಡುವವರು ನಮ್ಮವರು ಅಂತ ಯಾರೂ ಇಲ್ಲ, ನನ್ನ ದ್ವೇಷ ಮಾಡುವವರು ಬೇರೆಯವರು ಅಂತ ವರ್ಗ ಇಲ್ಲ. ಮತ್ತೆ ಜಗತ್ತಿಗೆ ಯಾರು ಉಪಕಾರ ಮಾಡುತ್ತಾರೋ ಅವರು ನನ್ನವರು, ಜಗತ್ತಿಗೆ ದ್ರೋಹ ಮಾಡುವವರು ಬೇರೆಯವರು. ಈ ರೀತಿ ಭಗವಂತನಿಗೆ ದೇವತೆಗಳೆಂದರೆ ತುಂಬಾ ಇಷ್ಟ, ಜಗತ್ತಿಗೆ ಒಳ್ಳೆಯದು ಮಾಡುತ್ತಾರಾದ್ದರಿಂದ ಅವರನ್ನು ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ. ಹೇಳುತ್ತಾರೆ, ಜ್ಯೋತಿರಾದಿ ದಿವಾಭಾತಿ ಸಂಘಾತಾತ್ ನವಿವಿಚ್ಯತೆ ವಿಂದಂತ್ಯಾತ್ಮಾನಮಾತ್ಮಸ್ಥಂ ಮತಿತ್ವಾ ಕವಯೋಂತತಃ. ಈ ಭಗವಂತ ಸಾತ್ವಿಕರಾದವರಲ್ಲೂ ಇದ್ದಾನೆ, ರಾಜಸರಲ್ಲೂ ಇದ್ದಾನೆ, ತಾಮಸರಲ್ಲೂ ಇದ್ದಾನೆ. ಅವರವರ ಗುಣಕ್ಕೆ ತಕ್ಕಂತೆ ಉನ್ನಾಹ ಕಾಲ ಬಂದಾಗ ಅವರನ್ನ ಮೇಲಕ್ಕೆ ತರ್ತಾ ಇದ್ದಾನೆ. ಇಲ್ಲಿ ಪ್ರಧಾನ ಪ್ರಶ್ನೆ, ದೇವರೆಲ್ಲಿದ್ದಾನೆ? ಕಾಣಿಸ್ತಾ ಇಲ್ಲ. ಕಾಣಿಸ್ಬೇಕಾದ್ರೆ ಏನ್ ಮಾಡಬೇಕು? ಯಾಕಂದ್ರು ಎಲ್ಲಾ ಕಡೆ ದೇವರಿದ್ದಾರೆ, ತಾನು ಕಾಣಿಸಲ್ಲ. ಕಾಣಿಸದೇ ಇರುವ ದೇವರನ್ನ ಎಲ್ಲಾ ಕಡೆ ನೋಡತಾ ನೋಡತಾ ಬಂದರೆ ಕಾಣಿಸ್ತಾನೆ. ಎಲ್ಲ ಒಗಟಾಗಿ ಮಾತಾಡ್ತೀರಿ ಅಂದ್ರು. ಅದಕ್ಕಂದ್ರು ಹಾಲಿದೆ, ಹಾಲನ್ನ ತಂದಿಟ್ಟು ಯಾರೋ ಅಂದ್ರು ಇದ್ರಾಗೆ ತುಪ್ಪ ಇದೆ ಅಂದ್ರು. ಒಬ್ಬ ಕೈ ಹಾಕಿ ನೋಡಿದ, ಎಲ್ಲೂ ತುಪ್ಪ ಕಾಣಿಸಲಿಲ್ಲ. ಅವನಂದ, ಹಾಲಲ್ಲಿ ತುಪ್ಪ ಇರಲ್ಲ ಅಂದ. ಇನ್ನೊಬ್ಬರು ನೋಡಿದ್ರು, ಇದೆ ಅಂತ ಹೇಳಿದ್ರು. ಹೇಗಿದೆ? ಅವರು ತೋರಿಸಿದ್ರು, ಕಾಸಿ ಹೆಪ್ಪಾಕಿ ಮೊಸರನ್ನ ಕಡದು ಬೆಣ್ಣೆ ತೆಗೆದು ಕಾಸಿದ್ರೆ ತುಪ್ಪ ಬಂತು. ಹಾಲಲ್ಲಿ ತುಪ್ಪ ಇತ್ತೋ ಇಲ್ವೋ ಇದೆ, ಕಾಣಿಸ್ತಾ ಇಲ್ಲ. ಹಾಗಾದರೆ ತುಪ್ಪ ಹಾಲಲ್ಲಿ ಬಚ್ಚಿಟ್ಟುಕೊಂಡಿದೆ, ಮಥನ ಮಾಡಿದರೆ ಹೊರಗೆ ಬರುತ್ತೆ. ಹಾಗೆ ಭಗವಂತ ಹಾಲಲ್ಲಿ ತುಪ್ಪದಂತೆ ಎಲ್ಲರಲ್ಲಿ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಆದರೆ ಯಾರಿಗೆ ಕಾಣಿಸ್ತಾ ಇಲ್ಲ. ಅವನು ಹೊರಗೆ ಬರಬೇಕು, ಕಾಣಿಸಬೇಕಂದ್ರೆ ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಅವನು ಎಲ್ಲೆಲ್ಲಿದ್ದಾನೋ ಅಲ್ಲಲ್ಲಿ ಅವನಿದ್ದಾನೆ ಅವನಿದ್ದಾನೆ ಅಂತ ಅವನ ಕುರುಹುಗಳಿಂದ ಕಂಡುಹಿಡಿತ. ಜನರು ಜಡಗಳು ಎರಡೇ ಕಾಣಿಸೋದು. ಜನರಲ್ಲಿ ಭಗವಂತ ಇದ್ರೆ ನಡೆದಾಡತಾ ಇರ್ತಾರೆ,
ಜಡಗಳಲ್ಲಿ ಭಗವಂತ ಇದ್ರೆ ಅವು ಚೆನ್ನಾಗಿರುತ್ತೆ. ಈ ಎರಡನ್ನು ನೋಡಿದಾಗೆಲ್ಲ ದೇವರಿದ್ದಾರೆ ಇದ್ದಾರೆ ಇದ್ದಾರೆ ಎಂಬ ಮಾತನ್ನ ಸದಾ ಮಾಡಬೇಕು. ಬೆಣ್ಣೆ ಕಡಿಯೋದು ಒಂಬದು ಈ ಮಧ್ಯೆ ಕಮ್ಮಿ ಆಗ್ಬಿಟ್ಟಿದೆ, ಡೈರೆಕ್ಟ್ ಆಗಿ ಸಿಗುತ್ತೆ. ಮನೆಯಲ್ಲಿ ಯಾರು ಮಾಡ್ತಿದ್ದಾರೆ ಬಹಳ ಕಡಿಮೆ. ಅದು ಈ ಮಧ್ಯೆ ಇನ್ನೊಂದು ಟೆಕ್ನಾಲಜಿ ಏನೋ ಬಂದ್ಬಿಟ್ಟಿದೆ. ಅದೇನು ಈ ಮೊಸರು, ಮೊಸರು ಇರುತ್ತಲ್ಲ ಅದನ್ನ ಬಾಟ್ಲಲ್ಲಿ ಹಾಕಿ ಬಾಟ್ಲ್ ಅನ್ನ ಹಾಗೇ ಶೇಕ್ ಮಾಡುತ್ತಾರೆ, ಅದರಿಂದ ಬೆಣ್ಣೆ ಬರುತ್ತೆ ಅವರಿಗೆ. ಅದನ್ನ ಕಾಸಿ ಎಲ್ಲ ಮಾಡುತ್ತಾರೆ. ಆದರೆ ಬೆಣ್ಣೆ ಕಡಿಯುವುದು ನೋಡಬೇಕು. ಹಳೆ ಕಾಲದಲ್ಲಿ ಆ ಬೆಣ್ಣೆ ಕಡಿಯುವಾಗ ಒಂದ್ಸಲ ಹೀಗಂದು ಬಿಡಲ್ಲ, ಏಕಪ್ರಕಾರ ಕಡದರೆ ಬೆಣ್ಣೆ ಮೇಲಕ್ಕೆ ಬರುತ್ತೆ. ಅದು ಕೂಡ ಬೆಣ್ಣೆ ತೆಗಿಬೇಕಾದ್ರೆ ಟೆಕ್ನಿಕ್ ಇದೆ. ಸುಮ್ಮನೆ ಎಡವಟ್ಟಾಗಿ ಮಾಡಿದ್ರೆ ಕೈ ನೋವಾಗುತ್ತೆ ಅಷ್ಟೇ, ಒಟ್ಟು ಬೆಣ್ಣೆ ಬರಲ್ಲ. ಅದೇನು ಮಾಡ್ತಾರೆ ಅಂದ್ರೆ ಎದುರು ಬೆಣ್ಣೆ ಅಂತ ಹಾಕ್ತಾರೆ. ಇವರು ಮೊದಲೇ ತೆಗೆದ ಬೆಣ್ಣೆ ಚೂರು ಹಾಕಿದರೆ ಬೆಣ್ಣೆ ಬೇಗ ಬರುತ್ತೆ. ಅದು ಹೇಗೆ, ನಾವು ಚೂರು ಮೊದಲೇ ಗುರುಗಳಿಂದ ಜ್ಞಾನ ಪಡೆದಿರ್ತೇವಲ್ಲ ಅದು ಬೆಣ್ಣೆ, ಅದು ಎದುರು ಬೆಣ್ಣೆ. ಅದು ಹಾಕಿ ಎಲ್ಲಾ ಕಡೆ ಭಗವಂತನಿದ್ದಾನೆ ಎಂಬ ಮೊಸರಿನಲ್ಲಿ ಚೆನ್ನಾಗಿ ಕಡದರೆ ವಿಶೇಷವಾಗಿ ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯನ್ನ ಗುರುಗಳ ಅನುಗ್ರಹದಿಂದ ಕಾಸಿದರೆ ತುಪ್ಪ ಭಗವಂತ ದರ್ಶನ ಕೊಡತಾನೆ. ಒಂದು ಮಾತಲ್ಲಿ ಹೇಳ್ತಾ ಇದ್ದಾರೆ, ಜ್ಯೋತಿರಾದಿ ರಿವಾಭಾತಿ ಸಂಘಾತಾತ ನವಿವಿಚ್ಚತೆ ವಿಂದಂತಿ ಆತ್ಮಾನ ಆತ್ಮಸ್ಥಂ ಮಥಿತ್ವ ಕಬಯೋಂತತಃ ಅಂತತಃ ಮಥಿತ್ವ. ಚೆನ್ನಾಗಿ ಮಥನ ಮಾಡಿ ಭಗವಂತನನ್ನ ಪಡೆಯುತ್ತಾರೆ ಜ್ಞಾನಿಗಳು. ಎಲ್ಲಿರ್ತಾನೆ ಭಗವಂತ? ಆತ್ಮಸ್ಥಂ ವಿಂದಂತಿ, ತಮ್ಮ ಹೃದಯದಲ್ಲೇ ಭಗವಂತನ ದರ್ಶನವನ್ನ ಮಾಡಿಬಿಡುತ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಅಯ್ಯ ಭಗವಂತ ಅವರವರ ಗುಣಕ್ಕೆ ತಕ್ಕಂತೆ ಅವರನ್ನು ಮೇಲಕ್ಕೆ ತರ್ತಾನೆ ಎಂಬುದಕ್ಕೆ ಹಿಂದೆ ಒಂದು ದೃಷ್ಟಾಂತವನ್ನ ಕೊಡತಾ ಇದ್ದಾರೆ. ಅತ್ರೈವೋದಾಕೃತ ಪೂರ್ವಂ ಇತಿಹಾಸ ಸುರಕ್ಷಿಣ ಪ್ರೀತ್ಯಾ ಮಹಾಕೃತೌ ರಾಜನ್ ಪೃಚ್ಛತೆ ಜಾತಶತ್ರವೇ. ಧರ್ಮರಾಜ ಇದ್ದಾರೆ, ರಾಜಸೂಯ ಯಾಗ ನಡೀತಾ ಇದೆ. ಅಂಥ ಕಾಲಕ್ಕೆ ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಶಿಶುಪಾಲ ಎದ್ದ, ಕೃಷ್ಣನನ್ನ ನಾನಾ ದುರ್ಭಾಷೆಗಳಿಂದ ಬೈದ. ಕೃಷ್ಣ ಚಕ್ರದಿಂದ ತಲೆ ಕತ್ತರಿಸಿದರೆ ಅವನಿಂದ ಹೊರಬಂದ ಜ್ಯೋತಿ ಭಗವಂತನ ಪಾದವನ್ನ ಸೇರಿತು. ಸಾಯುಜ್ಯ ಮೋಕ್ಷದಂತೂ ಎಲ್ಲರೂ ನೋಡುವಂತೇನೆ. ಧರ್ಮರಾಜನಿಗೆ ವಿಶೇಷವಾಗಿ ಪ್ರಶ್ನೆ ಬರ್ತಾ ಇದೆ. ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿ ಭೂಭುಜ. ಚೇದಿ ಭೂಪಾರಣಾಗಿರತಕ್ಕಂಥ ಆ ಶಿಶುಪಾರಣಿಗೆ ಸಾಯುಜ್ಯ ಮೋಕ್ಷ ಬಂದದ್ದನ್ನು ನೋಡಿ ಧರ್ಮರಾಜ ಕೇಳತಾ ಇದ್ದಾರೆ ನಾರದರನ್ನ. ಅಹೋ ಹಿ ಅತ್ಯದ್ಭುತಂ ಹಿ ಏತತ್ ದುರ್ಲಭ ಏಕಾಂತಿನಾಮಪಿ ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷ. ಏನು ಭಗವಂತನ ವಿಚಿತ್ರ ದ್ವೇಷ ಮಾಡುವಂಥವನೇ ಈ ಶಿಶುಪಾಲ. ಇವನಿಗೆ ಅದ್ಭುತವಾಗಿರತಕ್ಕಂಥ ಭಗವಂತನ ಪಾದಾರವಿಂದವನ್ನ ಸೇರಿಸಿರೋ ಭಾಗ್ಯ ಬಂತಲ್ಲ, ಅದು ಹೇಗೆ ಸಾಧ್ಯ? ಯಾಕೆ ಅಂತ ಹೇಳ್ತಾ ಇದ್ದಾರೆ, ಭಗವನ್ ನಿಂದಯ ವೇನಃ ದ್ವಿಜೈಸ್ತಮಸಿ ಪಾತಿತ. ಭಗವಂತನನ್ನ ಸದಾ ನಿಂದನೆ ಮಾಡಿದವ ವೇನ, ಅವನನ್ನ ತಮಸ್ಸಿನಲ್ಲಿ ಹಾಕಿದ್ರು ಇವನೂ ಬೈದ. ಹೇಗೆ ಹೇಳ್ತಾ ಇದ್ದಾರೆ, ದಮಘೋಷ ಸುತಃ ಪಾಪ ಆರಭ್ಯ ಕಲಭಾಷಣಾತ್. ಅವನಿಗೆ ತೊದಲು ನುಡಿ ಬಂದಾಗಲಿಂದ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ರಶ್ಚ ದುರ್ಮತಿ. ಈ ಶಿಶುಪಾಲ ದಂತವಕ್ರ ತೊದಲು ನುಡಿ ಬಂದಾಗಲಿಂದ ದೇವರನ್ನ ಬೈಲಿಕ್ಕೆ ಶುರು ಮಾಡಿದ್ದಾರಯ್ಯ. ಈಟವರೆಗೂ ನಾನು ಸ್ಟಾಪ್ ಆಗಿ ಬೈತಾ ಇದ್ದಾರೆ ಅವರು. ಒಂದು ಶಪದೋ ರಸಕೃದ್ವಿಟ್ನ ಯದ್ ಬ್ರಹ್ಮ ಪರಮವ್ಯಯಂ ಶ್ವಿತ್ರೋ ನಜಾತೋ ಜಿಹ್ವಾಯಾಮ್ ನಾಂಧಂ ವಿಭಿಷಿತಸ್ತಮಃ. ಅವರ ನಾಲಿಗೆಗೆ ಶ್ವೇತ ಕುಷ್ಠು ಯಾಕೆ ಬರಲಿಲ್ಲ ಭಗವಂತನನ್ನ ನಿಂದಾ ಮಾಡಿದ್ದಕ್ಕೆ? ಇನ್ನ ಸಾಯುಜ್ಯ ಮೋಕ್ಷ ಹೊಂದಿದೆ, ಹಾಗಾದ್ರೆ ಜನಕ್ಕೆಲ್ಲ ಏನು ಗೊತ್ತಾಗುತ್ತೆ?
ಉಪವಾಸ ವನವಾಸ ಏನು ಬೇಡ, ದಿನಕ್ಕೆ ಎದ್ದು ದಿನ ಒಂದು ಮೂರು ಹೊತ್ತು ದೇವನ ಬೈದ್ರೆ ಸಾಕಪ್ಪ, ಬೈಲಿಕ್ಕೆ ಸ್ನಾನ ಮಾಡಬೇಕಾಗಿಲ್ಲ, ಗೋಪಿಚಂದನ ಧಾರಣ ಇದು ಅದು ಏನು ಬೇಕಾಗಿಲ್ಲ, ಮೂರು ಹೊತ್ತು ಲಕ್ಷಣವಾಗಿ ಕಾಫಿ ಎಲ್ಲ ಕೊಡ್ಕೊಂಡು ಎಲ್ಲ ಮಾಡ್ಕೊಂಡು ದೇವರನ್ನ ನಾನ್ ಸ್ಟಾಪ್ ಆಗಿ ಬೈದ್ ಬಿಟ್ರೆ ಸಾಕು ಮೋಕ್ಷವೇ ಬರುತ್ತೆ, ಈ ಅರ್ಥ ಬಂದೀತು. ಅದನ್ನ ಕೇಳತಾ ಇದ್ದಾಗ ನಾರದರು ಹೇಳತಾ ಇದ್ದಾರೆ, ಅಲ್ಲಯ್ಯ ನೀನೇನಂದೀಯ, ದೇವರನ್ನ ಬೈದದ್ದಕ್ಕೆ ದೇವರು ಅವರಿಗೆ ದುರ್ಗತಿ ಕೊಡಬೇಕು ಅಂತ ಹೇಳತೀಯ, ಹಾಗೆ ದೇವರು ಕೊಡಲ್ಲ, ದೇವರು ತನ್ನ ಬೈದದ್ದಕ್ಕೆ ದುರ್ಗತಿ ಕೊಡಲ್ಲ, ಅವರ ಪಾಪಕ್ಕೆ ತಕ್ಕಂತೆ ದುರ್ಗತಿ ಕೊಡತಾನಷ್ಟೆ. ನಿಂದನಸ್ತವ ಸತ್ಕಾರಂ ಯಕ್ಕಾರರ್ಥಂ ಕಲೇಬರಂ ಪ್ರಧಾನ ಪರಯೋಹ ರಾಜನ್ನ ವಿವೇಕೇನ ಕಲ್ಪಿತಂ. ಇಲ್ಲಿ ಹೇಳ್ತಾನೆ, ಸುಂದರವಾದ ವಿಚಾರಗಳು ಬರುತ್ತೆ. ಭಗವಂತನನ್ನ ನೋಡಿ ಬೈದರೆ ಭಗವಂತನಿಗೆ ಅವರ ಮೇಲೆ ದ್ವೇಷ ಬರಲ್ಲ, ಅವರು ಏನು ದ್ವೇಷಾದಿಗಳನ್ನು ಮಾಡುತ್ತಾರೆ ಆ ಪಾಪದಿಂದಾಗಿ ಅವರಿಗೆ ದುಃಖ ಕೊಡತಾನೆ, ನಮಗಾಗಲ್ಲ. ಏನು ಈ ಶರೀರವನ್ನೇ ನೋಡಿ ಸತ್ಕಾರ ಮಾಡುತ್ತಾರೆ, ಜೀವ ಯಾರಿಗಾದ್ರೂ ಕಾಣಿಸ್ತಾನ? ಯಾರು ಕಾಣಿಸಲ್ಲ, ಕಾಣಿಸೋದೇ ದೇಹ. ದೇಹಕ್ಕೆ ಸತ್ಕಾರ ಮಾಡಿದರೆ ನಮಗೆ ಸತ್ಕಾರ ಮಾಡಿದಂತೆ, ದೇಹಕ್ಕೆ ತಿರಸ್ಕಾರ ಮಾಡಿದರೆ ನಮಗೆ ತಿರಸ್ಕಾರ ಮಾಡಿದಂತೆ ಭಾವನೆಗಳು ಬಂದು ಅದರಿಂದಾಗಿ ನಾನಾ ದುಃಖ ಎಲ್ಲವೂ ಬರ್ತಾ ಇದೆಯಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ, ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾತ್ ಕಾಮೇನ ವಾ ಯುಂಜಾತ್ ಕಥಂಚಿನ್ ನಿಕ್ಷತೆ ಪೃಥಕ್. ಅದರಿಂದ ಹೇಳ್ತಾ ಇದ್ದಾರೆ, ದೇವರಲ್ಲಿ ಮನಸ್ಸಿಡೋದು ಪ್ರಧಾನ. ಹೇಗೆ? ಕಾಮದಿಂದಲೋ ಕ್ರೋಧದಿಂದಲೋ ಅಥವಾ ಸ್ನೇಹದಿಂದಲೋ ವಿಶೇಷವಾಗಿ ಭಗವಂತನಲ್ಲಿ ಮನಸ್ಸಿಡಬೇಕು, ಮನಸ್ಸಿಟ್ಟರೆ ಭಗವಂತ ಸಿಗುತ್ತಾನೆ ಎಂದು ಅವಾಗ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮಾತನ್ನು ಹೇಳುತ್ತಾ ಇದ್ದಾರೆ, ಯಥಾ ವೈರಾನುಬಂಧೇನ ಮರ್ತ್ಯ ತನ್ಮಯತಾಮಿಯ ತನ್ಮಯತಾಮಿಯಾತ್ ನ ತಥಾ ಭಕ್ತಿ ಯೋಗೇನ ಇತಿ ಮೇ ನಿಶ್ಚಿತಾಮತಿ. ದೇವರಲ್ಲಿ ವಿಶೇಷವಾಗಿ ಮನಸ್ಸಿಡಬೇಕಾದರೆ ಏನಿರಬೇಕು? ಭಕ್ತಿಯಿಂದ ಇಡ್ಲಿಕ್ಕಾಗತ್ತಾ ದ್ವೇಷದಿಂದ ಇಡ್ಲಿಕ್ಕಾಗತ್ತಾ ಅಂತ ನೋಡತಾ ಇದ್ದಾರೆ. ನಮಗೆ ಯಾರನ್ನಾದರೂ ಹೊಗಳಬೇಕಾದ್ರೆ ಒಂದು ಅರ್ಧ ಗಂಟೆ ಹೊಗಳ್ತೀರ, ಗಂಟೆ ಸಾಕಾಗತ್ತೆ. ಆದರೆ ಆಚೆ ವ್ಯಕ್ತಿ ಒಂದ್ 10-15 ಲಕ್ಷ ಟೋಪಿ ಹಾಕಿದ್ರೆ ಹಗಲು ರಾತ್ರಿ ಹಲ್ಲು ಕಡಿದು ಕಡಿದು ಕೊಡದು ನಾನ್ ಸ್ಟಾಪ್ ಆಗಿ ಅವ್ರು ನೆನೆಯುತ್ತಾರೆ. ಅವ್ರು ಹೇಳ್ತಾರೆ, ಪ್ರೀತಿಯಿಂದ ನೆನೆಯೋದಕ್ಕಿಂತ ದ್ವೇಷದಿಂದ ನೆನೆಯೋದು ಜಾಸ್ತಿ ಅಂತ ನಾರದರೇ ಹೇಳಿಬಿಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಶಿಶುಪಾಲದಂತ ಭಕ್ತರು ದೇವರನ್ನ ವೈರದಿಂದ ನಾನಾ ರೀತಿಯಲ್ಲಿ ಸದಾ ನೆನೆದರು ಅಂದ್ರು. ಇವಾಗ ದೇವರನ್ನ ಬೈದರೆ ಮೋಕ್ಷ ಬರುತ್ತಾ ಅಂದ್ರೆ ಹಾಗಲ್ಲ, ಒಳಗಿಬ್ಬರಿದ್ರು ಒಬ್ಬ ಬೈದವ ದೈತ್ಯ ಅವನಿಗೆ ದುರ್ಗತಿಯ ಆಯಿತು, ಅವನ ಸಂಪರ್ಕದಲ್ಲಿದ್ದು ದೇವರಲ್ಲಿ ಮನಸ್ಸಿಟ್ಟಂತ ಜಯವಿಜಯರಿಗೆ ಸದ್ಗತಿ ಆಯಿತಯ್ಯ ಎಂಬ ರಹಸ್ಯವನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ಅದರಲ್ಲಿ ಸುಂದರವಾದ ಪ್ರಮೇಯ ಹೇಳತಾ ಇದ್ದಾರೆ, ಕೀಟ ವಿಷಸ್ಕೃತಾರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂಭ್ರಮ ಭಯಯೋಗೇನ ವಿಂದತೆ ತತ್ಸ್ವರೂಪತಾ. ಕೀಟ ಅಂದ್ರೆ ಚಿಕ್ಕ ಹುಳ, ಚಿಟ್ಟೆ ಅಂತ ಬರುತ್ತೆ ತೆಲುಗಿನಲ್ಲಿ, ಸೀತಾಕೋಕ ಚಿಲುಕ ಅಂತ ಕರೀತೀವಿ, ಹೌದ್ ತಾನೆ? ಅದು ಚಿಕ್ಕ ಹುಳವನ್ನ, ಚಿಟ್ಟೆ ಹುಳವನ್ನ ಗೂಡಲ್ಲಿಟ್ಟು ಆಹಾರ ಕೊಡತಾ 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 ರಕ್ಷಣೆ ಮಾಡ್ತಾ ಇದ್ರೆ ಇದನ್ನೇ ಚಿಂತನೆ ಮಾಡುತ್ತೆ ಗೂಡಿನಲ್ಲಿರುವ ಹುಳ, ಅದಕ್ಕೆ ಬೇರೆ ಲೋಕವೇ ಇಲ್ಲ. ಇದನ್ನೇ ಚಿಂತನೆ ಮಾಡಿ ಮಾಡಿ ತಾನು ಅದರಂತೆ ಆಗಿ ಹೊರಗೆ ಹೋಗಿ ಹೋಗ್ಬಿಡುತ್ತೆ. ಈ ಶರೀರವೆಂಬ ಗೂಡಿನಲ್ಲಿರುವ ಜೀವನು ಕೂಡ ಒಳಗೆ ತನ್ನನ್ನಿಟ್ಟು ರಕ್ಷಣೆ ಮಾಡಿದ ದೇವರನ್ನೇ ಸದಾ ನೆನೆಯುತ್ತಾ ಬಂದರೆ ಅವನು ದೇವರಾಗಲ್ಲ,
ದೇವರಂತೆ ಆಗಿ ಹೊರಗೆ ಹೊರಟು ಹೋಗ್ತಾನೆ. ಇದು ನಮ್ಮ ಸಾಧನೆಯ ರಹಸ್ಯ. ಅನು ಸಾಧನ ಅಂದ್ರೇನು? ನಾವು ಕೂಡ ಆನಂದ ಜ್ಞಾನಗಳನ್ನು ಪಡೆಯಲಿಕ್ಕೆ ಜ್ಞಾನಾನಂದಮಯನಾದ ದೇವರನ್ನು ಸದಾ ಚಿಂತನೆ ಮಾಡಿದರೆ ಈ ಗೂಡು ಬಿದ್ದೋಗಿ ನಾವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ. ಈ ಶ್ಲೋಕವನ್ನ ಹರಿಕಥಾಮೃತ ಸಾರದಲ್ಲಿ ಹಾಗೇ ಹೇಳಿಬಿಡುತ್ತಾರೆ. ಕೀಟ ಪೇಚಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಕೇಟ ರೂಪವ ನೈರಿಯ ಆಡುವ ತೆರದಿ ಲೋಕದೊಳು ಕೈಟ ಭಾರಿಯ ಧ್ಯಾನದಿಂದ, ವಿಶೇಷವಾಗಿ ಭಗವಂತನ ಧ್ಯಾನದಿಂದ ಸಾರೂಪ್ಯವನೈದುವರು ಅಲ್ಪಜೀವಿಗಳು ಅಂತ ಹೇಳ್ತಾರೆ. ಅಂತಹ ಪ್ರಮೇಯವನ್ನ ಹೇಳಿ ಕೊನೆಗೆ ಹೇಳ್ತಾ ಇದ್ದಾರೆ. ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತೇಶ್ವರೇ ಮನಃ ಅವಿಶ್ಯ ತದಗಂಭಿತ್ವ ಬಹವಸ್ತದ್ಗತಿಂ ಗತಾಃ. ಅವನಲ್ಲಿ ಕಾಮ ಸ್ನೇಹ ಭಯ ದ್ವೇಷ ಇವುಗಳ ನೆಪ ಮಾಡಿ ಮನಸ್ಸಿಟ್ಟು ತುಂಬಾ ಜನ ಅವನ ಸದ್ಗತಿಯನ್ನು ಸೇರಿದರಯ್ಯ. ಯಾರು? ಗೋಪ್ಯ ಕಾಮಾತ್, ಗೋಪಿಕಾ ಸ್ತ್ರೀಯರೆಲ್ಲ ಕಾಮ ನೆಪ ಮಾಡಿ ದೇವರಲ್ಲಿ ಮನಸ್ಸಿಟ್ರು. ನಂತರ ಭಯಾತ್ ಕಂಸ, ಕಂಸ ಒಳಗಿರುವ ಭೃಗು ಋಷಿಗಳು ಭಯವನ್ನು ನೆಪ ಮಾಡಿಕೊಂಡು ದೇವರಲ್ಲಿ ಮನಸ್ಸಿಟ್ರು. ದ್ವೇಷ ತ್ಯಜ್ಯಾದಯೋ ನೃಪಾಹ, ದ್ವೇಷದಿಂದ ಈ ಶಿಶುಪಾಲ ದಂತ ವಕ್ರಾದಿಗಳು ದೇವರಲ್ಲಿ ಮನಸ್ಸಿಟ್ರಯ್ಯ. ಸಂಬಂಧಾತ್ ವೃಷ್ಣಯ, ಯಾದವರೆಲ್ಲ ನಮ್ಮ ಸ್ವಾಮಿ ನಮ್ಮ ಪತಿ ಅಂತ ಮನಸ್ಸಿಟ್ರು. ಇನ್ನ ಭಕ್ತ್ಯಾವಯಂ ವಿಭೋ, ಭಕ್ತಿಯಿಂದ ನಾವು ಮನಸ್ಸಿಟ್ಟು ದೇವರನ್ನು ಸೇರುತ್ತೇವೆ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ವೇಣನಲ್ಲಿ ಈ ಐದು ರೀತಿಯಾದ್ದು ಯಾವುದೂ ಇಲ್ಲ, ಆದ್ದರಿಂದ ಅವನಿಗೆ ತಮಸ್ಸಾಯಿತು ಅಂತ ಚೆನ್ನಾಗಿ ತಿಳಿಸಿಕೊಡತ. ನಿನ್ನ ಯಾರು ಈ ಶಿಶುಪಾಲ ದಂತವಕ್ರರಿದ್ದಾರಲ್ವಾ, ಅವರು ಯಾರೋ ಅಲ್ಲ, ಪಾರ್ಷದ ಪ್ರವರವು ವಿಷ್ಣೋ ವಿಪ್ರಶಾಪಾತ್ ಪದಚ್ಯುತೌ. ಅವರು ವಿಷ್ಣುವಿನ ಪಾರ್ಷದರಯ್ಯ, ಜಯ ವಿಜಯರು. ವಿಪ್ರರ ಶಾಪದಿಂದ, ಸನಕಸನಂದನಾದಿಗಳ ಶಾಪದಿಂದ, ಪದದಿಂದ ಕಳಗದಿದ್ರು ಅಂತ ಅವರ ಕಥೆಯನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.